ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ ವೀಕ್ಷಕರೇ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಸದ್ಯಕ್ಕೆ ನಿಮಗೆ ಪರಿಚಯ ಇಲ್ಲದಂತ ಒಬ್ಬರು ಬಹಳ ಮುಖ್ಯ ಅತಿಥಿ ಅವ್ರನ್ನ ಜೊತೆಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಪ್ರಕಾಶ್ ಅಂತ ಹೇಳಿ ಇವರು ಮೂಲತಃ ಎಚ್ ಆರ್ ಕೇಳಿರ್ತೀರಿ ಹೆಸರುಘಟ್ಟದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ದಶಕಗಳ ಕಾಲ ಹಣ್ಣಿನ ಬೆಳೆಗಳಲ್ಲಿ ವಿಶೇಷವಾಗಿ ದ್ರಾಕ್ಷಿ ಮೇಲೆ ಸಂಶೋಧನೆಯನ್ನು ಮಾಡಿ ಸಾಕಷ್ಟು ರೈತರಿಗೂ ಕೂಡ ಹಂತದಲ್ಲೇ ಅವರು ಪರಿಚಯನೆ ಇದ್ದರು ಹೆಲ್ಪು ಮಾಡಿದರು ಅಲ್ಲಿಂದ ಪ್ರಧಾನ ವಿಜ್ಞಾನಿಯಾಗಿ ಅವರು ನಿವೃತ್ತರಾದರು ನಿವೃತ್ತರಾದ ಮೇಲೆ ಅವರು ಇನ್ನೂ ಆ್ಯಕ್ಟಿವ್ ಆದರು ಈ ಬಹುತೇಕ ನೀವು ನೀವು ನಮ್ಮ ವೇಣುಗೋಪಾಲ್ ಸರ್ ನೋಡಿದಿರಿ ಸೊ ಹೆಂಗೆ ಕೇಳಿದರೆ ಅವರಿಗೆ ಇದ್ದಾಗ ಒಂದು ರೀತಿ ಬೇರೆ ಬೇರೆ ಕೆಲಸಗಳಿರುತ್ತೆ ಆದರೆ ಆಚೆ ಬಂದ ಮೇಲೆ ಅವರಿಗೆ ಫ್ರೀ ಬರ್ಡ್ ಆವಾಗ ಮತ್ತೂ ಫೋಕಸ್ ಮಾಡ್ತಾರೆ ಹಾಗಾಗಿ ಇವರು ಈಗ ನಿವೃತ್ತಿಯಾಗಿ ಹತ್ತು ಹನ್ನೆರಡು ಹದಿನಾಲ್ಕು ವರ್ಷ ಆದ್ರೂ ಕೂಡ ಅವರು ಈಗ ದ್ರಾಕ್ಷಿ ಬೆಳೆನಲ್ಲಿ ಫೋಕಸ್ ಆಗಿ ಕೆಲಸ ಇದ್ದಾರೆ ಅವ್ರ ಜೊತೆಗೆ ನಾವು ಸರಣಿ ಕಾರ್ಯಕ್ರಮವನ್ನು ಮಾಡ್ತೀವಿ ದ್ರಾಕ್ಷಿ ಮೇಲೆ ನಮ್ಮದು ಈ ಏನು ಅಭಿಯಾನ ಏನಿದೆ ಅದಕ್ಕೆ ನಮಗೆ ಮೂಲ ಬೆನ್ನೆಲುಬು ನಿರ್ದೇಶಕರು ಅಂತೇಳಿ ಹೇಳಿ ಗೈಡ್ ಅಂತೇಳಿ ಹೇಳಿ ಅಥವಾ ಒಂಥರ ಮೆಂಟರ್ ಅಂತ ಅಂಥೇಳಿ ಈ ಬೇರೆ ಬೆಳೆಗಳಲ್ಲೆಲ್ಲ ನಾವು ಬೇರೆ ಬೇರೆ ಸೈಂಟಿಸ್ಟ್ ಮಾಡ್ದಂಗೆ ಇವನ್ ನಾವು ಇಷ್ಟು ದಿನ ಅವರು ನಮ್ಮ ಚಾನಲಿಗೆ ಬಂದಿರಲಿಲ್ಲ ಅಂದ್ರೂ ಕೂಡ ನಮಗೆ ಹಿನ್ನೆಲೆಯಲ್ಲಿ ನಿಂತು ನಮಗೆ ಎಲ್ಲ ಹೆಲ್ಪ್ ಮಾಡಿದ್ರು ಅವರೇ ಗೈಡ್ ಮಾಡೋದು ಲಿಂಕ್ ಕೊಡೋದು ಮಾಡೋದು ಬನ್ನಿ ಡಾಕ್ಟರ್ ಪ್ರಕಾಶ್ ಅವ್ರನ್ನ ಮಾತಾಡಿ ಇವತ್ತು ಇವತ್ತಿನ ಕಂತಲ್ಲಿ ನಾವು ದ್ರಾಕ್ಷಿ ಬಗ್ಗೆ ಒಂದು ಸ್ಥೂಲ ಪರಿಚಯ ನಿರ್ದಿಷ್ಟ ಟೆಕ್ನಾಲಜಿ ಹೋಗೋದಿಲ್ಲ ನಿಮ್ಗೆ ಗೊತ್ತು ಸರಣಿ ಕಾರ್ಯಕ್ರಮವನ್ನು ಮಾಡುವಾಗ ನಾವು ಹಂತ ಹಂತವಾಗಿ ಹೋಗ್ತೀವಿ ಒಟ್ಟಾರೆಯಾಗಿ ಇವರೀಗ ನಮ್ಮ ಮಹಾರಾಷ್ಟ್ರದ ದ್ರಾಕ್ಷಿ ಬೆಳೆಗಾರರ ಸಂಘಕ್ಕೆ ರಿಸರ್ಚ್ ಅಡ್ವೈಸರಿ ಕಮಿಟಿಗೆ ಚೇರ್ಮನ್ ಅಂದರೆ ಈಗಲೂ ಕೂಡ ಭಾಳ ಆಗಿ ನಿನ್ನೆ ಅಷ್ಟೇ ಬಂದಿದ್ದಾರೆ ಮಹಾರಾಷ್ಟ್ರದಿಂದ ಸೊ ಹಾಗಾಗಿ ದ್ರಾಕ್ಷಿಯ ಅಲ್ಟಿಮೇಟ್ ಇವತ್ತು ಭಾರತದಲ್ಲಿ ಮತ್ತು ಜಗತ್ತಲ್ಲಿ ದ್ರಾಕ್ಷಿಯಲ್ಲಿ ಏನು ನಡೀತಾ ಇದೆ ಏನು ಆಗಬೇಕು ಮುಂದೆ ಏನು ಆಗಲಿಕ್ಕಿದೆ ಹೇಳೋ ಸ್ಪಷ್ಟ ಚಿತ್ರಣ ಇವರಿಗೆ ಇದೆ ಇದಕ್ಕಿಂತ ನಮ್ಮ ಭಾರತದ ಮಟ್ಟಿಗೆ ನಮ್ಮ ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚಿನ ನಾಲೆಜ್ ಇರುವಂಥವ್ರನ್ನ ನಾವು ಹುಡುಕೋದು ಬಹುಶಃ ಅಸಾಧ್ಯ ಅಂತ ನಾನು ಅನ್ಕೋತೀನಿ ಬೇಡ ಕೊನೆ ಪಕ್ಷ ನಮಗಂತೂ ಸಾಕಷ್ಟು ಮಾಹಿತಿ ಇವರಿಂದ ಸಿಗತ್ತೆ ಬನ್ನಿ ಡಾಕ್ಟರ್ ಪ್ರಕಾಶ್ ಸರ್ನ ಮಾತನಾಡಿಸಿ ನಮ್ಮ ಚಾನಲ್ಗೆ ಮತ್ತು ನಮ್ಮ ಅಭಿಯಾನಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಫಾರ್ಮ್ ಟಿವಿಗೆ ಸ್ವಾಗತ ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಪ್ರಥಮವಾಗಿ ನೀವು ಹಿನ್ನೆಲೆಯಲ್ಲಿ ಇದ್ರು ಕೂಡ ಮುನ್ನೆಲೆಯಲ್ಲಿ ನಮ್ಮ ವೀಕ್ಷಕರಿಗೆ ಇವತ್ತು ಕಾರ್ಯಕ್ರಮ ಮೂಲಕ ಪ್ರಚಾರ ಇದಕ್ಕೆ ನೀವು ಪರಿಚಯ ತರ ಆಗ್ತಾ ಇದ್ರಿ ಸರ್ ನಾವು ನಮ್ಮ ಬೇರೆ ಬೇರೆ ಪ್ರೋಗ್ರಾಮ್ ಗಳಲ್ಲಿ ಮೆನ್ಷನ್ ಮಾಡ್ತಾ ಇದ್ವಿ ಡಾಕ್ಟರ್ ಪ್ರಕಾಶ್ ಸರ್ ನಮಗೆ ಕೇಳಿ ಹೇಳ್ತೀನಿ ನಾವು ಹೇಗೆ ರೈತರದ್ದು ಬಂದಾಗ ಸ್ವಭಾವ ಥರ ಇತ್ತು ಈಗ ಅವಕಾಶ ಬಂದಿದೆ ಸರ್ ಈಗ ನಾವು ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ತಮ್ಮ ಎಜುಕೇಶನ್ ಮತ್ತು ಕರಿಯರ್ ಏನಿತ್ತು ಅಂತ ಹೇಳ್ಬೋದು ನಾನು ಮೂಲತಃ ಕರ್ನಾಟಕದವನೇ ನನ್ನ ವಿದ್ಯಾಭ್ಯಾಸ ಬೇರೆ ಬೇರೆ ಕಡೆ ಆಯಿತು ಯಾಕಂದ್ರೆ ನಮ್ಮ ತಂದೆ ಗೌರ್ಮೆಂಟ್ ಸರ್ವಿಸಲ್ಲಿದ್ದುದರಿಂದ ಹಾಗಾಗಿ ನಾನು ಬೆಳಗಾವಲ್ಲಿ ನಾನು ಪಿ ಯು ಸಿ ಮುಗಿಸಿದ ನಂತರ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡುವ ಒಂದು ಮನಸ್ಸಲ್ಲಿ

ಪಂತ್ನಗರ್ ಅಂತ ಹೇಳಿ ಫುಟ್ ಹಿಲ್ಸ್ ಆಫ್ ಹಿಮಾಲಯಸ್ ಬಹಳ ದೂರ ಹೋಗಬೇಕಾಗಿ ಬಂತು ಅದು ಸಹ ಒಂದು ಗುರಿ ಇತ್ತು ನನಗೆ ಎಮ್ ಎಸ್ ಸಿ ಮಾಡ್ಬೇಕು ಮುಂದೆ ಸಂಶೋಧನೆ ಇಳಿಬೇಕು ಅಂತ ಹೇಳಿ ಹಾಗಾಗಿ ನಾನು ಪಂತ್ ನಗರ್ ಹೋಗಿ ಎಮ್ ಎಸ್ ಸಿ ಮುಗಿಸ್ಕೊಂಡು ಬಂದೆ ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಮಾಡಿದೆ ಅಲ್ಲಿ ನಾನು ಬಾಳೆಯಲ್ಲಿ ಮಾಡಿದೆ ಅಲ್ಲಿ ದ್ರಾಕ್ಷಿ ಇಲ್ವೇ ಇಲ್ಲ ಹೀಗಾಗಿ ನಾನು ಅದು ಮುಗಿಸಿ ಬಂದ ನಂತರ ಬಂದು ಒಂದು 2 3 ತಿಂಗಳಲ್ಲೇ ನನಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಗಟ್ಟ ಅಲ್ಲಿ ಸೀನಿಯರ್ ರಿಸರ್ಚ್ ನಾನು ವರ್ಷ 74ರಲ್ಲಿ ಸೇರಿದ 74ರಲ್ಲಿ ಸೇರಿದ ನಾನು 74 ಅದಕ್ಕಿಂತ 5 ವರ್ಷ ಮೊದಲೇ ಆಗಿತ್ತು ಅರವತ್ತೆಂಟರಲ್ಲಿ ಅದು ಸ್ಥಾಪನೆ ಆಗಿದ್ದು ಅಂದ್ರೆ 70 ಎಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ರು ಸಂಶೋಧನಾ ಕಾರ್ಯಗಳು ಸೈಂಟಿಸ್ಟ್ ಗಳು ಎಲ್ಲಾ ಜಾಯಿನ್ ಆಗಿದ್ದರು ನೀವು 74ರಲ್ಲಿ ಐಎಚ್ಆರ್ ಬೆಂಗಳೂರಿಗೆ ಅಲ್ಲಿ ಯಾವ್ದು ಫ್ರೂಟ್ ಸೈನ್ಸಿಗೆ ಯಾವದಕ್ಕೆ ಹೌದು ಫ್ರೂಟ್ ಕ್ರಾಪ್ ನ್ಯಾಚುರಲಿ ಏನಾಗಿತ್ತಂದ್ರೆ ನಾನು ಎಂಎಸ್‌ಸಿ ಫ್ರೂಟ್ಸ್ ಅಲ್ಲಿ ಮಾಡ್ತಿದ್ದೆ ಬಾಳೆ ನನಗೆ ಬಾಳೆ ಅದು ಅದು ಮರ್ತು ಹೋಯ್ತು ಅಲ್ಲಿಗೆ ಎಂಎಸ್‌ಸಿ ಗೋಸ್ಕರ ಅದು ಸೀಮಿತ ಇಲ್ಲಿ ಬಂದ ಮೇಲೆ ನನಗೆ ಅಲರ್ಟ್ ಆಗಿದ್ದು ಕ್ರಾಪ್ ದ್ರಾಕ್ಷಿ ಮತ್ತೆ ಪೈನಾಪಲ್ ಓ ಅಲ್ಲಿಂದ ಸೊ 74 ನನ್ನ ದ್ರಾಕ್ಷಿ ಸಂಗಡದಲ್ಲೇ ನಾನು ಬಂದಿದ್ದೀನಿ ಕಡೆ ಐದು ವರ್ಷ ನಾನು ಪೈನಾಪಲ್ ಜೊತೆಲಿ ಕೆಲಸ ಮಾಡಿದೆ ಪೈನಾಪಲ್ ಮತ್ತೆ ಅನಾನಸು ಮತ್ತೆ ದ್ರಾಕ್ಷಿ ಈಗ ಇಲ್ಲ ಎಲ್ಲೋ ಇಲ್ಲ ಅದ್ರಲ್ಲಿ ಎಲ್ಲಾ ಒಂದು ಆಗಿದೆ ಅಂತ ತಿಳ್ಕೊಳ್ಳಿ ಅದ್ರಲ್ಲಿ ಅಂತದೇನು ಸಂಶೋಧನೆ ಏನು ಮಾಡ್ತಾರೆ ಬಂದಿದೆ ಯಾಕಂದ್ರೆ ಅದೊಂದು ನಮ್ಮ ಹಲಸಿನ ತರ ಸ್ವಲ್ಪ ಕ್ಲಮ್ಜಿ ಫ್ರೂಟ್ ಅಂತಾರೆ ಇವೆಲ್ಲ ಇದು ತಿನ್ನಲಿಕ್ಕೆ ಒಂಥರ ಈ ಕು ಈಗಿನ ಕಾಲದವ್ರಿಗೆ ಅದು ಒಂದು ಕಷ್ಟ ಅದು ಕಟ್ ಮಾಡೋದು ಅದು ಪೀಸ್ ಮಾಡೋದು ಇದೆಲ್ಲ ಈಗ ಯಾಕೆ ಜಾಕ್ ಈಸ್ ನಾಟ್ ಸೋ ಪಾಪ್ಯುಲರ್ ಈ ಒಂದು ನಮ್ಮ ನಮ್ದೇ ಇದಾಗಿರೋದ್ರಿಂದ

ನಮ್ಮ ಇನ್ಸ್ಟಿಟ್ಯೂಟ್ ಐ ಸಿ ಆರ್ ಕಡೆಯಿಂದಾನೆ ನನಗೆ ಪಿ ಎಚ್ ಡಿಗೆ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಂಡು ಸ್ಟಡಿಲಿ ಬಂತಾರೆ ಅದು ಅದ್ರ ಮುಖಾಂತರ ನಾನು ಜಿ ಕೆ ವಿಗೆ ಇಲ್ಲೇ ಬೆಂಗಳೂರಿನಲ್ಲೇ ನಾನು ಪಿ ಎಚ್ ಡಿ ಮುಗಿಸಿದೆ ಅದು ಸಹ ದ್ರಾಕ್ಷಿಯಲ್ಲೇ ಮಾಡಿದ್ದೆ ಅದರಲ್ಲಿ ದ್ರಾಕ್ಷಿನಲ್ಲೇ ಮಾಡಿದೆ ಸ್ವಭಾವಕ್ಕೆ ನೀವು ಹನ್ನೆರಡು ವರ್ಷ ದ್ರಾಕ್ಷಿನಲ್ಲಿ ಇದ್ಮೇಲೆ ಅದ್ರ ಮೇಲೆ ಮಾಡೋದು ಸ್ವಭಾವ ಸೋ ಅಲ್ಲಿ ಆವಾಗ ನಿಮಗೆ ಸರ್ ಈಗ ದ್ರಾಕ್ಷಿಗೆ ಯಾರ್ ಮಾಡೆಲ್ ಇದ್ರು ಕರ್ನಾಟಕದಲ್ಲಿ ಆ ದ್ರಾಕ್ಷಿ ಇರಲಿಲ್ಲ ಅವಾಗ ಅವಾಗ ಯಾರ್ ಮಾಡೆಲ್ ಅಂತ ಹೇಳಿ ಕಷ್ಟ ಆ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಇತ್ತು ಅವಾಗ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಇತ್ತು ಅಂದ್ರೆ ನಾಸಿಫ್ ವಿಭಾಗದಲ್ಲಿ ಸ್ವಲ್ಪ ಸಾಂಗ್ಲಿ ವಿಭಾಗದಲ್ಲಿ ಬಂದಿತ್ತು ಇಲ್ಲಿ ಇದ್ದಿದ್ದು ಬೆಂಗ್ಳೂರ್ ಮತ್ತೆ ಅನಬಿಶಾಹಿ ಅವಾಗ ಲಾಲ್ಬಾಗ್ನಲ್ಲಿ ಇಲಾಖೆಯಲ್ಲಿ ಒಬ್ರು ಗೋಪಾಲ್ ಅಂತಿದ್ರು ಅವರು ಅಷ್ಟು ಕ್ವಾಲಿಫೈಡ್ ಇಲ್ದಿದ್ರು ಸಹ ಪಾಪ ಓಡಾಡಿ ಅನುಭವದಿಂದ ಚಪ್ಪರಗಳು ಹಾಕೋದೇ ಹಾಗೆ ದ್ರಾಕ್ಷಿ ಫಸ್ಟ್ ಅನಬಶಾಹಿ ಅಥವಾ ವೈಟ್ ಗ್ರೇಪ್ಸ್ ಏನಂತೀವಿ ನಾವು ಅದನ್ನ ತಂದವರು ಬೆಂಗಳೂರಿಗೆ ಅವರೇ ಮೊದಲು ಹಾ ನಾವು ಬರೀ ಬೆಂಗಳೂರ್ತಾ ಇದ್ವಿ ಹೈದರಾಬಾದ್ನಿಂದ ತಂದು ನಾಲ್ಕೈದು ಜನರಿಗೆ ಕಡ್ಡಿಗಳನ್ನು ಕೊಟ್ಟು ಅದನ್ನ ಮುಂದುವರ್ಸಿದ್ರು ನಾನು ಅವ್ರ ಹತ್ರ ಹೋಗಿ ಓಡಾಡ್ಕೊಂಡಿರ್ತಿದ್ದೆ ಸ್ವಲ್ಪ ಬೇಸಿಕ್ ಕಲಿಯೋಣ ಅಂತೇಳಿ ಬೆಳೆ ಪ್ರಶ್ನೆನೇ ಇಲ್ಲ ಹೊಸ ಬೆಳೆ ಬಹಳ ಫಂಡಮೆಂಟಲ್ ಬೇಸಿಕ್ ಲೆವೆಲ್ ಅಲ್ಲಿ ಈಗ ನಾವು ಜಾಗತಿಕ ಮಟ್ಟದಲ್ಲಿ ಮೂರನೇ ಸ್ಥಾನದಲ್ಲಿದ್ದೀವಿ ನಿಮ್ದು ರಿಸರ್ಚ್ ಎಲ್ಲ ನೀವು ದ್ರಾಕ್ಷಿಗೆ ಇನ್ವಾಲ್ವ್ ಇಲ್ಲಿ ಸರ್ ಈಗ ಐ ಎಚ್ ಆರ್ ನಲ್ಲಿ ನಾವು ಇದು ಹೇಳೋದಾದ್ರೆ ರಿಸರ್ಚ್ ಬ್ರೀಡಿಂಗ್ ಮಾಡಿದೀರ ತಳಿ ಇಲ್ಲ ಇಲ್ಲ ತಳಿ ಅಭಿವೃದ್ಧಿ ಮಾಡೋ ಬೇರೆ ಇದ್ರು ನಾನು ನಂದು ಒಂದು ತರ ತಳಿ ಅಭಿವೃದ್ಧಿನೇ ಆಯ್ತು ಈಗ ಸೆಲೆಕ್ಷನ್ ಹೌದು ಈ ನೋಡಿ ಬಾ ಕಂಪ್ಲೀಟ್ ಭಾರತದಲ್ಲಿ ಮೊದಲು ದ್ರಾಕ್ಷಿನ ಆನ್ ಅಂದರೆ ಓನ್ ರೂಟ್ಸ್ ಅಂತೀವಿ ಅಂದರೆ ಕಟಿಂಗ್ ಮಾಡ್ಕೊಂಡು ಬೆಳಿತಾ ಇದ್ವಿ ಆ ಕಾಲದಲ್ಲಿ ಎಪ್ಪತ್ತೈದರಲ್ಲಿ ಹೀಗೆ ಲಿಟ್ರೇಚರ್ ನೋಡ್ಬೇಕಾದ್ರೆ ಬೇರೆ ರಾಷ್ಟ್ರಗಳಲ್ಲಿ ಮೇಲೆ ಬೆಳಿತಾರೆ ಬೇರೆ ಕಾಂಡಗಳ ಮೇಲೆ ಯಾಕೆ ಬೆಳಿತಾರೆ ಅದನ್ನ ಸ್ವಲ್ಪ ನೋಡಿ ಆಮೇಲೆ ಅದ ಮೇಲೆ ನನಗೆ ಸ್ವಲ್ಪ ನೀವು ಬೇಸಿಕಲಿ ಹಾರ್ಟಿಕಲ್ಚರ್ ಇಷ್ಟು ಹೌದು ಹಾಗಾಗಿ ನೀವು ಈ ಅದಕ್ಕೆ ಕಲ್ಟಿವೇಶನ್ ಸಂಬಂಧಪಟ್ಟಂತ ಎಲ್ಲರೂ ನಿಮ್ಮ ಬರುತ್ತೆ ಬರುತ್ತೆ ಆಮೇಲೆ ಸ್ವಾಭಾವಿಕವಾಗಿ ಒಂದು ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಿ ಎಲ್ಲರೂ ಗೊತ್ತಿರುತ್ತೆ ನೀವು ಬ್ರೀಡಿಂಗ್ ಒಂದು ಹೌದೌದು ಯಾವ ತಳಿ ಚೆನ್ನಾಗಿದೆ ಅಂತ ನೀವು ನೋಟ್ ಮಾಡಿ ಅದನ್ನು ಪಾಪುಲರ್ ಮಾಡೋದಕ್ಕೆ ಒತ್ತಾಯ ಕೊಟ್ಟರೆ ಇಟ್ ಇಸ್ ನಥಿಂಗ್ ಬಟ್ ಬ್ರೀಡಿಂಗ್ ಅದರಲ್ಲಿ ಆಕ್ಚುಲಿ ಫಸ್ಟ್ ಫಂಡಮೆಂಟಲ್ಸ್ ಏನ್ ಹೇಳ್ತಾರೆ ಅಂದ್ರೆ ಇಂಟ್ರೊಡಕ್ಷನ್ ಇವ್ಯಾಲ್ಯೂಯೇಷನ್ ಐಡೆಂಟಿಫಿಕೇಶನ್ ಅಂಡ್ ರಿಲೀಸ್ ಅಂತಾರೆ ರಿಲೀಸ್ ನಾನು ಅದು ಎಲ್ಲ ಹಂತಗಳಲ್ಲೂ ಮಾಡ್ಕೊಂಡು ಅಂದರೆ ಒಂಬತ್ತು ತಂದೆ ನಾನು ಎಪ್ಪತ್ತೈದರಲ್ಲೇ ಯು ಎಸ್ ಕ್ಯಾಲಿಫೋರ್ನಿಯಾ ಡೇವಿಸ್ ಇಂದ ನಮ್ಮ ಡೈರೆಕ್ಟರ್ ಒಂದು ಹೆಲ್ಪ್ ನಿಂದ ಅದನ್ನ ನಾವು ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಟ್ರಯಲ್ ಮಾಡ್ತಾ ಇದ್ದೆ ಹತ್ತು ಹನ್ನೆರಡು ವರ್ಷ ನಂತರ ಅದನ್ನ ನಾನು ಆ ಮಹಾರಾಷ್ಟ್ರದಲ್ಲಿ ಕೆಲವು ರೈತರ ಜಾತ್ರ ತಗೊಂಡೋದೆ ಅದು ಬೇರೆ ಕಾರಣಗಳಿದೆ ಅದಾದ್ಮೇಲೆ ಮುಂದೆ ಬಂದಿದ್ದು ಡಾಗಲಿ ನೀವು ಎಲ್ಲಿ ಎಷ್ಟನೇ ವರ್ಷದವರೆಗೆ ನಾನು ಸಾವಿರದ ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಟೈರ್ ಆಗಿದ್ದು ಹನ್ನೆರಡು ಅಂದ್ರೆ ಈಗ ಹತ್ತು ವರ್ಷ ಆಯ್ತು ನೀವು ಹೌದು ಹತ್ತು ವರ್ಷ ಆಯ್ತು ನಾನು ನಿವೃತ್ತಿ ಹೊಂದಿ ವರ್ಷ ನಿವೃತ್ತಿ ಹೊಂದಿ ಸೊ ಈಗ ನಿವೃತ್ತಿ ಹೊಂದಿದ ಮೇಲೆ ಸೊ ನೀವು ಯಾವ ರೀತಿಯಲ್ಲಿ ಇನ್ವಾಲ್ವ್ ಆಗಿದ್ರೆ ಈಗ ನಿಮ್ಮ ಶಿಷ್ಯರು ಶಿಷ್ಯವರೆಗೂ ಬಹಳ ದೊಡ್ಡದಿತ್ತು ನೀವು ನಿವೃತ್ತಿ ಆಗುವಾಗ ಯಾಕೆ ನನಗೆ ಗೊತ್ತು ಬೆಂಗಳೂರು ಸುತ್ತಮುತ್ತ ಬೇರೆ ಬೇರೆ ದ್ರಾಕ್ಷಿ ಬೆಳೆಗಾರರು ನಿಮ್ಮ ಟಚ್ ಅಲ್ಲಿದ್ರು ಸೊ ಅದೆಲ್ಲ ಹಾಗೆ ಕಂಟಿನ್ಯೂ ಆಯ್ತು ಹಾಗೆ ಕಂಟಿನ್ಯೂ ಆಯ್ತು ಹ್ಮ್ ಇನ್ನು ಮುಂದಕ್ಕೂ ಹೋಯ್ತು ಮುಂದಕ್ಕೆ ನೀವು ಫ್ರೀ ಆದ್ರಿ ಈಗ ನಮ್ಮ ವೇಣುಗೋಪಾಲ್ ಸರ್ ಕಥೆ ಹೇಳಿದಾಗೇನೆ ನಿಮ್ಗೆ ಈಗ ಫುಲ್ ಟೈಮ್ ಫೋಕಸ್ ಮಾಡಬಹುದು ನಿಮ್ಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಹೌದು ಆಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ ನೀವು 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 ಗುರುತಿಸೋದು ಸಹಿ ಏನಾಗುತ್ತಿಕ್ಕ ನಾವು ಸಂಶೋಧನೆ ಮಾಡ್ತಿದ್ದಾಗ ಪ್ರತಿ ಈಗ ಫಾರ್ ಎಕ್ಸಾಂಪಲ್ ದ್ರಾಕ್ಷಿ ದ್ರಾಕ್ಷಿಲಿ ಒಬ್ಬ ನ್ಯೂಟ್ರಿಷನ್ ಮನುಷ್ಯ ಇದ್ರು ಒಬ್ಬರು ಪೆಥಾಲಜಿಸ್ಟ್ ಇದ್ರು ದ್ರಾಕ್ಷಿ ಎಂಟಮಾಲಜಿಸ್ಟ್ ಇದ್ರು ನಾನು ಹಾರ್ಟಿಕಲ್ಚರಿಸ್ಟು ಸೊ ಹೀಗಾಗಿ ಅವ್ರವ್ರದೇ ಒಂದು ಒಂದು ನಿರ್ಬಂಧನೆ ಅದು ಏನಾದರೂ ಹೇಳ್ಬೋದು ನೀವು ನಾವು ಅದರಲ್ಲಿ ಆಚುಕಟ್ಟಿನಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸಮಸ್ಯೆ ಕೂಡ ನಾವು ನೋಡ್ತೀವಿ ಏನಕ್ಕೆ ಅಂದರೆ ನೀವು ಒಬ್ಬ ಹಾರ್ಟಿಕಲ್ಚರಿಸ್ಟ್ ಆಗಿ ಆ ಬೆಳೆ ಇದಾಗಿ ನಿಮಗೆ ಹೀಗೆಲ್ಲ ಹೀಗೆ ಅಂತ ಅನಿಸ್ತದೆ ಬಟ್ ಯು ಆರ್ ನಾಟ್ ಸಪೋಸ್ ಟು ಹೌದು ಆಮೇಲೆ ನೀವು ಮಾತಾಡಂಗಿಲ್ಲ ಇದು ಎಲ್ಲಾ ನಮ್ಮ ಇನ್ಸ್ಟಿಟ್ಯೂಟ್ ಇದು ಅನುಕೂಲ ಅನ್ನೋ ಮೊದಲೇ ಡಾಕ್ಟರ್ಗಳು ಒಬ್ಬ ಡಾಕ್ಟರ್ ಹಾರ್ಟ್ ಕಿಡ್ನಿಗೆ ಬೇರೆ ಬೇರೆ ಇರಲಿಲ್ಲ ಆವಾಗ ಹೋಲಿಸ್ಟಿಕ್ ಆಗಿ ನೋಡ್ತಿದ್ದ ಡಯಾಗ್ನೋಸಿಸ್ ಸರಿ ಆಗ್ತಿತ್ತು ಹೋಲಿಸ್ಟಿಕ್ ಆಗಿ ಮೆಡಿಕೇಶನ್ ಆಗ್ತಿತ್ತು ಈಗ ಇದಕ್ಕೆ ಬೇರೆ ಅದಕ್ಕೆ ಬೇರೆ ಅದಕ್ಕೆ ಕಷ್ಟ ಬಂದಿದೆ ಅದೇ ಸಮಸ್ಯೆ ಇಲ್ಲೂ ಕೂಡ ಇದೆ ನಾವು ರೈತರ ಹತ್ರ ಹೋದಾಗ ಏನಾಗ್ತಿತ್ತು ನನಗೆ ಅಂದರೆ ರೈತ ಒಂದು ಎಲೆ ತಂದು ಇದೇನೆ ರೋಗ ಬಂದಿದೆ ಅನ್ನೋದು ಅಥವಾ ಇದೇ ಅದು ಡೆಫಿಷನ್ಸಿ ಸಿಂಟಮ್ ತೋರಿಸೋದು ಅಂದಾಗ ನಾನು ಇಲ್ಲಪ್ಪ ನೀನು ಅವರಿಗೆ ತೋರಿಸು ಇನ್ನೊಬ್ಬರಿಗೆ ತೋರಿಸು ಅಂತ ಹೇಳಿದಾಗ ರೈತರಿಗೆ ಒಂದು ಅವರಿಗೆ ಅದು ಅದು ಸರಿಯಾಗಿ ಸಮಂಜಸ ಆಗೋದಿಲ್ಲ ಹೀಗಾಗಿ ನಾನು ನೀವು ಹೇಳಿದಾಗೆ ಎರಡ್ ಸಾವಿರದ ಹನ್ನೆರಡು ನಿವೃತ್ತಿ ಹೊಂದಿದ್ಮೇಲೆ ನನ್ನ ನಾನು ಒಂದು ಚಾಲೆಂಜ್ ಅಂತ ಹೇಳಿ ತಗೊಂಡೆ ಏನಂತ ಹೇಳಿದ್ರೆ ಮುಖ್ಯವಾಗಿ ನಾನು ಉಳಿದಿದ್ದು ದ್ರಾಕ್ಷಿಲಿ ಈಗ ಎಲ್ಲೂ ಡೌನಿ ಮಿಲ್ಡಿ ಪೋಟರ್ ಮುಂದೆ ಎರಡು ಮೂರು ಡಿಸೀಸ್ಗಳ ಬಗ್ಗೆ ಬಹಳಷ್ಟು ಗೋಜು ತಲೆಯಲ್ಲಿ ತೊಂದ್ರೆ ನಾನು ಅದ್ರ ಬಗ್ಗೆ ಹೆಚ್ಚಿನ ಒಂದು ಓದ್ಲಿಕ್ಕೆ ಪ್ರಾರಂಭ ಮಾಡಿ ಒಂದು ಮೂರ್ನಾಲ್ಕು ವರ್ಷಗಳ ನಂತರ ದ್ರಾಕ್ಷಿ ರೋಗ ಅಂದ್ರೆ ಮುಖ್ಯವಾಗಿ ನಿರ್ವಹಣೆ ಅಥವಾ ಮ್ಯಾನೇಜ್ಮೆಂಟ್ ಬಗ್ಗೆನ ನಾನು ಲೆಕ್ಚರ್ಸ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಮಹಾರಾಷ್ಟ್ರದಲ್ಲಿ ಅದು ನೀವು ಸರ್ವಿಸ್ ನೀವು ಆಗ್ತಾನೆ ಇರಲಿಲ್ಲ ಅದು ಅನುಕೂಲ ಅದು ಒಳ್ಳೆ ಉದ್ದೇಶಕ್ಕೆ ಮಾಡಿದ್ರೂ ಕೂಡ ಪ್ರಾಕ್ಟಿಕಲಿ ಬಟ್ ತೊಂದರೆ ಆಗುತ್ತೆ ರೈತರ ದೃಷ್ಟಿಯಿಂದ ಒಳ್ಳೇದಾಯ್ತು ನೀವು ಈಗಂತ ಗೊತ್ತಿದ್ರೆ ನೀವು ವರ್ಷ ಮೊದ್ಲೇ ಆರ್ ಎಸ್ ತಗೊಂಡ್ರೆ ರೈತರಿಗೆ ಇನ್ನೂ ಅನುಕೂಲ ಆಗ್ತಿತ್ತು ನಿವೃತ್ತಿ ಈಗ ಮಾಡ್ತಾ ನೀವು ಕರ್ನಾಟಕದ ರೈತರಿಗೆ ಸ್ವಾಭಾವಿಕವಾಗಿ ಲಭ್ಯರಿದ್ರಿ ಜೊತೆಗೆ ಮಹಾರಾಷ್ಟ್ರ ಈಗ ಮಹಾರಾಷ್ಟ್ರದಲ್ಲಿ ಸರ್ ನೀವು ಭಾಗಿದಾರ ಇದಂತ ಹೇಳಿದ್ರಿ ಅದೇನು ಕತೆ ಮಹಾರಾಷ್ಟ್ರದಲ್ಲಿ ಹೇಗಿದೆ ಪರಿಸ್ಥಿತಿ ಮಹಾರಾಷ್ಟ್ರ ನೋಡಿ ಇವತ್ತಿನ ದಿವಸ ಮಹಾರಾಷ್ಟ್ರ ನಾನು ಮಹಾರಾಷ್ಟ್ರ ಹೋದಾಗ ಎರಡು ಸಾವಿರದ ಎರಡ್ ಸಾವಿರ ಸಾವಿರದ ಒಂಬೈನೂರ ಒಂದೂವರೆ ಲಕ್ಷ ಎಕರೆಷ್ಟು ವಿಸ್ತೀರ್ಣದಲ್ಲಿ ದ್ರಾಕ್ಷಿ ಬೆಳೀತಾ ಇದ್ರು ಮುಖ್ಯವಾಗಿ ನಾಸಿಕ್ಕು ಸಾಂಗ್ಲಿ ಶೋಲಾಪುರ್ ಹಾಗೂ ಪುಣೆ ವಿಭಾಗ ಈಗ ನಾವು ಮಹಾರಾಷ್ಟ್ರದಲ್ಲಿ ಮಂಚೂಣಿಲಿದೆ ಐದು ಲಕ್ಷ ಎಕರೆ ದ್ರಾಕ್ಷಿ ಬೆಳೀತಾ ಇದೆ ನಾನು ಆಗಲೇ ನೀವು ನೀವು ಮೆನ್ಷನ್ ಡಾಗ್ರಿಜ್ ಅಂತ ಹೇಳಿ ಈ ಐದು ಲಕ್ಷ ಎಕರೆ ಕಂಪ್ಲೀಟ್ ಡಾಗ್ರಿಜ್ ರೂಸ್ ಆಗಿದೆ ಸೊ ಹೀಗಾಗಿ ಟೆಕ್ನಾಲಜಿ ವರ್ಷಗಳಿಂದ ಸಸ್ಟೇನ್ ಆಗಿದೆ ಸೊ ಹೀಗಾಗಿ ಇಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಒಂದು ಏನೋ ಒಂದು ಜೀವನದಲ್ಲಿ ಅದನ್ನ ನೋಡಿ ಅನುಭವಿಸಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗಿರೋದು ಸರಿ ಈಗ ನಾವು ದ್ರಾಕ್ಷಿಯ ವಿಷಯಕ್ಕೆ ಬರೋದಾದ್ರೆ ದ್ರಾಕ್ಷಿನಲ್ಲಿ ದ್ರಾಕ್ಷಿ ನಮ್ಮ ದೇಶಕ್ಕೆ ಬಂತು ದ್ರಾಕ್ಷಿ ಯಾಕೆ ನಮ್ಮ ದೇಶದಂತೂ ಅಲ್ಲ ಅಂತ ಅನ್ಕೋತೀನಿ ಬಹಳ ಹಳೆ ಕಾಲದಲ್ಲಿ ಬಂದಿರಬೇಕು ಯಾಕೆಂದ್ರೆ ಸಂಸ್ಕೃತದ ಲಿಟರೇಚರ್ ನಲ್ಲಿ ದ್ರಾಕ್ಷಿ ಇದೆ ಆಯುರ್ವೇದದಲ್ಲಿ ಇದೆ ಅಂತಂದ್ರೆ ಸ್ವಾಭಾವಿಕವಾಗಿ ಅದು ಸಾವಿರಕ್ಕೆ ಸಾವಿರ ವರ್ಷಗಳ ಹಿಂದೆ ಬಂದಿರೋದು ಬಟ್ ನಮ್ಮ ಇಂಡಿಯನ್ ವರ್ಜನ್ ಅಲ್ಲ ಅಂತ ಕಾಣಿಸ್ತದೆ ಅಲ್ಲ ಅದರ ಮೂಲತಃ ಕಕೇಸಿನ್ ರೀಸನ್ ಅಂತಾರೆ ಬ್ಲಾಕ್ ಸಿ ಬ್ಲಾಕ್ ಸಿ ರಷ್ಯಾದ ಕೆಳಗಡೆ ಹೌದು ರಷ್ಯಾದ ಕೆಳಗಡೆ ಅಲ್ಲಿ ನೋಡಿ ಚಳಿಗಾಲದಲ್ಲಿ ಟೆಂಪರೇಚರ್ ಮೈನಸ್ ತರ್ಟಿ ಫಾರ್ಟಿ ಎಲ್ಲ ಹೋಗೋದು ಅಂತ ಆ ಕಾಲದಲ್ಲಿ ಅಂತ ಕಡೆಯಿಂದ ಇದು ಆರಿಜನ್ ಆಗಿರೋದು ಟೆಂಪರೇಟ್ ರೀಸನ್ ಅಲ್ಲಿ ಭಾರಿ ಚಳಿ ಪ್ರದೇಶ ಹೌದು ಹಂಡ್ರೆಡ್ ಪರ್ಸೆಂಟ್ ಅದು ಇಲ್ಲಿ ತನಕ ಲಿಖಿತವಾಗಿರೋ ಒಂದು ಲಿಟ್ರೇಚರ್ ಅಥವಾ ಯಾವ್ದಾರು ನೀವು ಸ್ಕ್ರಿಪ್ಟ್ಸ್ ನೋಡ್ದಾಗ ಅನ್ಸುತ್ತೆ ಮೊಘಲ್ರು ಬಂದಾಗ ತಂದ್ರು ಅಂತ ಅವ್ರಿಗೆ ಅದ್ರ ಬಗ್ಗೆ ಒಂದು ಇದಿತ್ತು ಏನು ಅದರಿಂದ ದ್ರಾಕ್ಷಾರಸನೆ ಕೇಳಿದ್ರು ದ್ರಾಕ್ಷಾರಸ ಈಗೇನು ವೈನ್ ಅಂತೇವಲ್ಲ ಕಾಟೇಜ್ ಇಂಡಸ್ಟ್ರಿ ತರ ವೈನ್ ಮಾಡೋರು ಸೊ ಅವರು ತಂದ್ರು ಅಂತ ಯಾಕೆ ಅಂದ್ರೆ ಇದಕ್ಕೆ ಇದಕ್ಕೊಂದು ಪುರಾವೆನ ಏನಂತ ಹೇಳ್ಬೋದು ಅಂದ್ರೆ ಮೊದಲನೇ ದ್ರಾಕ್ಷಿ ವೈಟ್ ಗ್ರೆಪ್ಸ್ಗೆ ಅನಬ್ ಶಾಹಿಂತ ಅರೇಬಿಕ್ ಹೆಸರು ಮೊಘಲರು ಅಂತ ಹಾಗೆ ಹೈದರಾಬಾದಿ ಬಂತದ್ದು ಯಾಕೆಸಿಟಿ ಬಹಳ ಕಾಲ ಹಾಗಾಗಿ ಬೆಂಗ್ಳೂ ಅಲ್ಲಿತ್ತು ಬೆಂಗ್ಳೂರ್ ಬ್ಲೂ ಅದಕ್ಕೆ ಅರ್ಥ ಏನು ಇಲ್ಲ ಸರ್ ಶಾಹಿ ಅಂತ ಶಾಹಿ ಅಂತ ಹೇಳಿದ್ರೆ ಅದು ಒಂಥರ ಬಹಳ ಒಂದು ಜೋರಾಗಿ ಹೇಳ್ಕೊಳೋದು ಆ ವಿಜೃಂಭಣೆಯಿಂದ ಹೇಳೋದಿಕ್ಕೆ ಶಾಹಿ ಶಾಹಿ ಕುರ್ಮಾ ಶಾಹಿ ಇದು ಅಂತ ಹೇಳ್ತಾರಲ್ಲ ಹಾಗೆ ಹಾಗೆ ಅದು ಬಾಳ ಯಾಕಂದ್ರೆ ದಪ್ಪ ಇ ನಾವೆಲ್ಲಾ ಹಳೆ ಕಾಲದಲ್ಲಿ ಚಿತ್ರದಲ್ಲಿ ನೋಡಿದ್ರ ಅದನ್ನ ನೋಡ ಅದನ್ನೇ ನೋಡ್ತೇವೆ ಈ ನಿಮ್ ಸಣ್ ಸಣ್ದೆಲ್ಲಾ ಇಲ್ಲ ಅಲ್ಲಾ ಈಗ ಶಾಹಿ ಪುಸ್ತಕದಲ್ಲಿ ಉಳ್ಕೊಂಡಿದೆ ವೆರೈಟಿ ಆಲ್ಮೋಸ್ಟ್ ಇಲ್ಲ ಈ ನರಿ ಕಥೆಲೆಲ್ಲಾ ಬರೋದೆಲ್ಲ ಅದೇ 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 ಸೊ ನೀವು ಹೈದರಾಬಾದ್ ಆದ್ರೆ ಸರ್ ಹಂಗಿದ್ರೆ ಬಹುಶಃ ಇದು ವೇದಿಕೆ ಲಿಟರೇಚರ್ ನಲ್ಲಿ ದ್ರಾಕ್ಷಿ ಇದೆ ಹಿಂಗದು ಅದು ಬಹುಶಃ ಇರ್ಲಿಲ್ಲ ಅಂದ್ರೆ ಒಂದು ಇನ್ನೊಂದು ಕಡೆ ನೋಡಿದಾಗ ನಾವು ಹಿಮಾಚಲ್ ಪ್ರದೇಶ ನಮ್ಮಲ್ಲಿ ಅಲ್ಲಿ ಕೆಲವು ವೈಲ್ಡ್ ಗ್ರೇಪ್ಸ್ ಇಲ್ಲೂ ಇದೆ ವೈಲ್ಡ್ ಇದೆ ಪ್ರಕೃತಿಯಲ್ಲಿ ಹಾಗೆ ಅದು ಬೆಳ್ಕೊಂಡು ಬಂದಿದ್ದಾವೆ ಬಳ್ಳಿಗಳು ಈವನ್ ಮಿಜೋರಾಂ ಅಲ್ಲಿ ನಾನು ಹೋಗಿದ್ದೆ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಸಹ ಬ್ಯಾಂಗ್ಳೂರ್ ಬ್ಲೂ ಇದೆ ಓಕೆ ಸೊ ಲಿಬ್ರುಸ್ಕಾ ಟೈಪ್ ಅಂತ ಹೇಳಿದ್ರೆ ಇದು ಜ್ಯೂಸ್ಗೋಸ್ಕರ ನಮ್ಮ ಬೆಂಗ್ಳೂರು ಸುತ್ತಮುತ್ತ ಏನು ಬೆಳಿತಾರಲ್ಲ ಈ ದ್ರಾಕ್ಷಿ ತಳಿ ಮಿಝೋರಾಮಲ್ಲಿದೆ ನನಗೆ ಆಶ್ಚರ್ಯ ಆಯ್ತು ಸುಮಾರು ರೈತರು ಬೆಳಿತಾರೆ ಅಂದ್ರೆ ಏನು ಬೆಟ್ಟ ಗುಡ್ಡಗಳಲ್ಲಿ ಬೆಳಿತಾ ಇದ್ದಾರೆ ಅಷ್ಟು ಒಂದು ಕೆಲವೊಮ್ಮೆ ಈಗ ನಮ್ಗೆ ಹೇಗೆ ಮಿಸ್ಗೈಡ್ ಆಗುತ್ತೆ ಒಂದು ಉದಾಹರಣೆ ಕೊಡ್ತೀನಿ ಈಗ ಈ ಸೀತಾಫಲ ವರ್ಗ ನಮ್ದಲ್ಲ ನಮ್ಮ ದೇಶದಲ್ಲ ಅನೋನೇಸಿ ಫ್ಯಾಮಿಲಿನೇ ನಮ್ದು ಹೌದು ಆದರೆ ರಾಮನಗರ ಬೆಟ್ಟಕ್ಕೆ ತುಮ್ಕೂರು ಬೆಟ್ಟಕ್ಕೆ ಹೋದರೆ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ಇದೆ ನಾವ್ ಇದನ್ನ ತಲೆಗೆಡ್ಸಿಕೊಂಡು ಹೆಂಗೆ ಇರ್ಬೋದೇಕೆಲ್ಲ ಕಾಮನ್ ಇದೇನು ವೈಲ್ಡ್ ಅಲ್ಲಿ ಇದೆ ಅಂತಂದ್ರೆ ಅದು ನಮ್ಮ ನೆಟಿ ಪ್ಲಾಂಟ್ ಅಂತ ಅಲ್ವಾ ಈಗ ಹಲಸ ಕಾಳು ಮೆಣಸ ನಾವ್ ಹೇಳ್ತೀವಿ ಅಥವಾ ಏಲಕ್ಕಿ ಆ ಕೆಟಗರಿ ಜಿಂಜಿಬೆರೀಸ್ ಫ್ಯಾಮಿಲಿ ಬಹಳ ಇದಾವೆ ಕಾಡಿನಲ್ಲಿ ನಮ್ಮನಾಡು ಕಬ್ಬಳ್ಳಿ ಈಗಲೂ ಇದೆ ಸೊ ಹಾಗಾದ್ರೆ ಹ್ಯಾಂಗ್ ಬಂತು ಅಲ್ಲಿ ಆಮೇಲೆ ನಮ್ಮ ಹಿಟ್ಲಬನಿ ಸರ್ದ ಒಂದು ಲಾಜಿಕ್ ಅಥವಾ ಒಂದು ಇನ್ಫುರನ್ಸ್ ಏನಂದ್ರೆ ಅಕ್ಕಿಗಳು ತಿಂದು ಹಾಕ್ತವೆ ಅದೇ ಒಳ್ಳೆ ಹಣ್ಣು ಇಲ್ಲಿ ಯಾರೋ ಅಂತ ನೆಟ್ಟಿರ್ತಾರೆ ಅದನ್ನು ಹೋಗಿ ಅಲ್ಲಿ ಪ್ರಸಾರ ಆಗಿರತ್ತೆ ಸಾಧ್ಯಂದ್ರೆ ಹಂಗ ನಾವು ಎಲ್ಲರನ್ನು ವೈಲ್ಡ್ ಅಲ್ಲಿ ವೈಲ್ಡ್ ಈಗ ನೀವು ಹೇಳಿದ್ದು ಕಲ್ಟಿವೇಶನ್ ಇದೆ ಹೌದು ಅದ್ ಯಾರೋ ಒಬ್ಬ ಇಲ್ಲಿಂದ ರಿಟೈರ್ ಆಗಿ ಗಿಡ ತಗೊಂಡೋಗಿ ಮಾಡಿರೋ ಮಾಡಿರ್ತಾರೆ ಸರ್ ಹೇಳಲಿಕ್ಕೆ ಆಗಲ್ಲ ಈಗ ನಮ್ಮಲ್ಲೇ ನನಗನ್ಸದ ಮಟ್ಟಿಗೆ ಟಿಪ್ಪು ಸುಲ್ತಾನ್ ಬೇರೆ ಯಾವ್ದೇ ಇದಕ್ಕಿದ್ರು ಈ ವಾಸ್ ಅ ವೆರಿ ಗುಡ್ ಹಾರ್ಟಿಕಲ್ಚರ್ ನೋಡಿ ಇಲ್ಲಿ ಲಾಲ್ಬಾಗ್ ಕ್ರಿಯೇಟ್ ಮಾಡೋದ್ರು ಹೈದರಾಬಾದ್ ಅವರ ಟೈಮಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ಗಂಜಾಮ್ ಕೇಳಿರ್ಬೇಕು ಗಂಜಾಮ್ ಸೀಬೆ ಹಣ್ಣಾಗ್ಲಿ ಗಂಜಾಮ್ ಫಿಗ್ ಆಗ್ಲಿ ಇವ್ರು ಅವನಿಗೆ ಬಹಳ ಹುಚ್ಚಿತ್ತು ಬೇರೆ ಬೇರೆ ಕಡೆಯಿಂದ ಹಣ್ಣುಗಳು ಈ ರೀತಿ ಹೋಗಿದೆ ನಮ್ಮ ತಮಿಳು ಅರಸರು ಈ ಇದೇನಿದೆ ಸೌತ್ ಈಸ್ಟ್ ಏಷ್ಯಾ ಬಹಳಷ್ಟೊಂದು ಹೌದೌದು ನಮ್ಮ ರಾಮಾಯಣದಿಂದ ಹಿಡಿದು ಹ್ಯೂಮನ್ ಟೆಂಡೆನ್ಸಿ ಹಂಗ ಹೇಳಕ್ ಹೋದ್ರೆ ನಮಗೆ ಬಟರ್ ಫುಟ್ ತಂದರು ಕ್ರಿಶ್ಚಿಯನ್ ಮಿಷನರೀಸು ಆ ತರದ್ದು ಎಷ್ಟೊಂದು ಅವು ತಮಗ್ ಪ್ರೀತಿ ಅದು ಅದನ್ನು ತೊಗೊಂಡ್ರು ಅದರಿಂದ ಅಷ್ಟು ಪ್ರಸಾರ ಆಯ್ತು ನಮ್ಗೆ ಕಾಫಿ ಬಂದಿದ್ದ ಹಾಗೆ ಹಾಗ ನಾವು ಬಾಕಿ ರಾಜಕೀಯ ನಮ್ಗೆ ಸಂಬಂಧ ಇಲ್ಲ ನಮ್ಮ ಎಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಎಕ್ಸ್ಟೆನ್ ದೃಷ್ಟಿಯಿಂದ ಇವರು ಎಲ್ಲರದ್ದು ಕಾಂಟ್ರಿಬ್ಯೂಷನ್ ನಾನು ಹೇಳ್ತಾರೆ ಎಕ್ಸಾಕ್ಟ್ಲಿ ಕಾಂಟ್ರಿಬ್ಯೂಷನ್ ಇದೆ ನಾವು ಅಷ್ಟಕ್ಕೆ ಸೀಮಿತವಾಗಿ ನೋಡುವಾಗ ನಮಗೆ ಎಲ್ಲರೂ ಅಕ್ಸೆಪ್ಟೇಬಲ್ ಸೊ ಇಲ್ಲಿ ಆ ಭಾಗದಿಂದ ಬಂದಿರೋದು ಬಟ್ ಟೆಂಪ್ರೇಟರ್ ಅಲ್ಲಿ ಇದ್ದಿದ್ದು ಹೇಗೆ ಅದು ಎಲ್ಲಿ ಯಾವ ಹಂತದಲ್ಲಿ ಬದಲಾವಣೆ ಆಯಿತು ಯಾಕೆ ಹೈದರಾಬಾದಿಗೆ ತೊಂದರು ಅಂದ್ರೆ ಅಗೇನ್ ಹಾಟ್ ಕ್ಲೈಮೇಟ್ ಅದು ಹೌದು ಆಕ್ಚುಲಿ ಒಂದು ಈ ಪ್ರಕೃತಿಯಲ್ಲಿ ಕೆಲವೊಮ್ಮೆ ನಾವು ಮನುಷ್ಯರಾಗಿ ನಮ್ಮ ಒಂದು ಹ್ಯೂಮನ್ ಇದರಲ್ಲಿ ಒಂದು ಅದು ಒಂದು ಇದ್ರಲ್ಲಿ ಸೀಮಿತವಾಗಿ ನೋಡ್ತಾ ಇರ್ತೇವೆ ಆ ಈಗ ಇದೇನಿಗೆ ಕ್ಲೈಮೇಟ್ ಚೇಂಜ್ ಇದೆ ಬಸ್ಗಳಿಗೆ ನೋಡಿ ಎಲ್ಲಿ ನೋಡಿದ್ರು ಪ್ರಕೃತಿಯ ಇದಾಗ್ತಾ ಇದೆ ಹಾಗೆ ಹೀಗೆ ಆದ್ರೆ ಒಂದು ಈ ಈ ಆಕ್ಟಿವಿಸ್ಟ್ಗಳು ಈ ಈ ಗ್ರೂಪ್ ಅಲ್ಲಿ ಒಂದು ಮರಿತಾರೆ ಏನಂತ ಹೇಳಿದ್ರೆ ಪ್ಲಾಂಟ್ಸ್ ಆರ್ ಆಲ್ಸೋ ವೈಬ್ರೆಂಟ್ ಅವಕ್ಕೂ ಒಂದು ಒಂದು ಜೀವ ಇದೆ ಅವು ಅವಕ್ಕೂ ಬದಲಾವಣೆ ಆದಂಗೆ ಆದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಡಾಪ್ಟಬಿಲಿಟಿ ವೆರೈಟಿ ಬರ್ತಿರ್ಲಿಲ್ಲ ಹೋದ ವರ್ಷ ಬಂದಿರೋಷ್ಟು ಮಳೆ ಭಾರತದಲ್ಲಿ ಯಾವ ವರ್ಷದಲ್ಲೂ ಬಂದಿಲ್ಲ ಬೆಂಗಳೂರಿನಲ್ಲಿ ಎರಡ್ ಸಾವಿರ ಎಮ್ ಎಮ್ ಆಯ್ತು ನಮ್ದು ಒಂಬೈನೂರ ಎರಡು ಸಾವಿರ ದಾಟಿದ್ವಿ ಎಲ್ಲ ಕಡೆಗಾಯ್ತು ಎಲ್ಲಾ ಇದರಲ್ಲಿ ನಾವೇನ್ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಈ ವರ್ಷ ಮಾವಿನ ಬೆಳೆ ಕಡಿಮೆ ಆಗುತ್ತೆ ಅಂತ ಮೊದ್ ಮೊದಲು ಅದೇ ರೀತಿನ ಹೇಳ್ಕೊಂಡು ಬಂದ್ ಈ ವರ್ಷ ಈಗ ಹೂ ಆಗಿದೆ ಅಂದ್ರೆ ಬಂದಿದೆ ಆಮೇಲೆ ಅವೆಲ್ಲ ಸೈಕ್ಲಿಕ್ ಇನ್ಸೆಕ್ಟ್ ಪೆಸ್ಟ್ ಮಾತ್ರ ಸೈಕ್ಲಿಕ್ ಬಗ್ಸ್ ಆಗ್ಲಿ ಹಾಪರ್ಸ್ ಆಗ್ಲಿ ಪ್ರತಿ ವರ್ಷ ಬರಬೇಕು ಅಂತೇನಿಲ್ಲ ಅವು ಒಂದು ಕೆಲವು ಮಿಸ್ ಆಗುತ್ತೆ ಅದು ಸಂತಾನೋತ್ಪತ್ತಿಯಲ್ಲಿ ಸ್ವಲ್ಪ ಹೆಚ್ಚು ಆಮೇಲೆ ಒಂದ್ಸರಿ ಮಳೆ ನಿಂತಿದ್ದು ನಿಂತು ಹೋಯ್ತು ಹಾಗಾಗಿ ಆಯ್ತು ಒಳ್ಳೇದಾಯ್ತು ಹೂ ಬಂತು ಹಾಗಾಗಿ ಗಿಡ ಹಂಗೆ ಮಾವು ತನ್ನ ಬದುಕಿ ನಮಗೆ ಹಣ್ಣು ತಿನ್ಸಕ್ಕಲ್ಲ ತನ್ನ ಬದುಕಿಗೆ ಅದು ಅಡಾಪ್ಟ್ ಆಗ ಎಲ್ಲಾ ಗಿಡಗಳು ಅಷ್ಟೇ ಅವ್ರದೇ ಒಂದು ಸೈಕಲ್ ಇದೆ ಸ್ವಲ್ಪ ಕಾಲ ಕನ್ಫ್ಯೂಷನ್ ಆಗುತ್ತೆ ಆಮೇಲೆ ಸೆಟ್ ಆಗುತ್ತೆ ಸೊ ಹಾಗಾಗಿ ದ್ರಾಕ್ಷಿ ಕೂಡ ಇಲ್ಲಿ ಬಂದು ಅಥವಾ ಜೀನ್ ಎನ್ವಿರಾನ್ಮೆಂಟ್ ಇಂಟ್ರಾಕ್ಷನ್ ಹೌದು ಸೊ ಅಲ್ಲಿ ದ್ರಾಕ್ಷಿ ಬದಲಾಯಿತು ಹೈದರಾಬಾದಿ ಸೆಟ್ ಆಯ್ತು ಮೈನಸ್ ಫಾರ್ಟಿಯ ಜಾಗದಿಂದ ಬಂದಿದ್ದು ಪ್ಲಸ್ ಫಾರ್ಟಿ ಪ್ಲಸ್ ಬಂತು ಸೊ ಹಟ್ಟರ ಮಟ್ಟಿಗೆ ರೇಂಜ್ ಅಲ್ಲಿ ಅವಾಗ ಆತರ ಸಂದರ್ಭದಲ್ಲಿ ಹೊಸ ತಳಿಗಳು ಬಿಡುಗಡೆ ಆಗ್ತವೆ ಏನೇನೋ ಬದಲಾವಣೆಗಳು ಆದಾಗ ಅದು ಸಣ್ಣ ದೊಡ್ಡದಾಗಿರ್ಬೋದು ಹಾಕೊಂಡು ಎಲೆ ಸೈಜ್ ದೊಡ್ಡ ಸಣ್ಣ ಆಗಿರ್ಬೋದು ಏನೇನೋ ಬದಲಾವಣೆಗಳಾಗುತ್ತೆ ನಮ್ಮ ಗಮನಕ್ಕೆ ಬರಲಾರದಂತ ಹಲವಾರು ಬದಲಾವಣೆಗಳಾಯ್ತು ಒಟ್ಟಲ್ಲಿ ಅಲ್ಲಿಂದ ಬಂತು ಕ್ಯಾಡ್ಬರಿ ಚಾಕ್ಲೇಟ್ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಟ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನವೇ ಸಾಧ್ಯವಾಯಿತು ಬದಲಾವಣೆಗೆ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಸೊ ಈಗ ಸರ್ ನಾವು ದ್ರಾಕ್ಷಿಯ ನಾವು ಇದು ಮಾಡಿ ಜನರಲ್ ಆಗಿ ಭಾರತದಲ್ಲಿ ಎಲ್ಲೆಲ್ಲಿ ಬೆಳೆಯಿದೆ ಭಾರತದಲ್ಲಿ ಮುಖ್ಯವಾಗಿ ಸರ್ ನಾನು ಹೇಳಿದಾಗಲೇ ಎಂಬತ್ತು ಪರ್ಸೆಂಟ್ ಅಷ್ಟು ಏರಿಯಾ ಮಹಾರಾಷ್ಟ್ರದಲ್ಲೇ ಇರೋದು ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಫ್ ಏರಿಯಾ ಇಸ್ ಇನ್ ಮಹಾರಾಷ್ಟ್ರ ಅಲ್ಲಿಂದ ನೆಕ್ಸ್ಟ್ ಬರೋದು ಕರ್ನಾಟಕ ಸುಮಾರು ಎಂಬತ್ ಸಾವಿರ ಎಕರೆ ಇದೆ ಕರ್ನಾಟಕದ ಎಂಬತ್ತ ಅರವತ್ತರಿಂದ ಎಪ್ಪತ್ತರಿಂದ ಎಂಬತ್ತ ಸಾವಿರಕ್ಕೆ ಐದು ಲಕ್ಷ ಅವ್ರದ್ದು ಲಕ್ಷ ಎಕರೆ ಅವ್ರದ್ ಇದೆ ಅವ್ರದ್ದೇ ಐದು ಲಕ್ಷ ಎಕರೆನ ಹೆಕ್ಟೇರ್ ಎಕರೆ ಎಕರೆ ಐದು ಲಕ್ಷ ಎರಡುವರೆ ಲಕ್ಷ ಹೆಕ್ಟೇರ್ಸ್ ಅಂತ ಹೇಳಿ ಎರಡುವರೆ ಸೊ ಅಲ್ಲಿಗೆ ಐದು ಲಕ್ಷ ಎಕರೆ ಅವರದಿದ್ರೆ ಇದ್ರೆ ನಮ್ದ್ ಎಂಬತ್ ಸಾವಿರ ಸುಮಾರ್ ಎಂಬತ್ ಸಾವಿರ ಎಕರೆ ಇದೆ ಸರ್ ಬಿಜಾಪುರ ಎಲ್ಲ ವೆರೈಟಿ ಸೇರಿ ಎಲ್ಲ ವೆರೈಟಿ ಸೇರಿ ನಾನ್ ಹೇಳ್ತೇನೆ ಮೊದ್ಲೆಲ್ಲಾ ಆಂಧ್ರ ಮತ್ತು ಮ ತಮಿಳುನಾಡು ಸಹ ಭಾಳ ಒಂದು ಇಪ್ಪತ್ಮೂವ್ ಸಾವಿರ ಎಕ್ರೆ ಇಂದ ನಮ್ ಜೊತೆಲಿ ಇದ್ರು ಈಗ ಅಲ್ಲಿ ಏರಿಯಾ ಕಡಿಮೆ ಆಗಿದೆ ಕಾರಣ ಅದೇ ಹೈದರಾಬಾದ್ ಸುತ್ತ ಮತ್ತೆ ವಿಷಯ ಬೆಳಿತಾ ಇದ್ರು ಇವತ್ತು ಹೈದರಾಬಾದ್ ಸುತ್ತ ಸುಮಾರು ಎರಡರಿಂದ ಐದ್ ಸಾವಿರ ಎಕರೆ ಇದ್ದಿದ್ದೀಗ ಇನ್ನೂರ ಎಕರೆ ಬಂದಿದೆ ಇನ್ನೂರು ಎಕರೆನು ಚೇಂಜ್ ಮಾಡಕ್ ಹೋಗಲಿಲ್ಲ ಅಲ್ಲ ಬೇರೆ ಬೇರೆ ಒತ್ತಡಗಳಿತ್ತಲ್ಲಿ ಹೈದರಾಬಾದ್ ಬಾಳ ಹತ್ರ ಇದ್ದಿದ್ರಿಂದ ರಿಯಲ್ ಎಸ್ಟೇಟ್ ಇದ್ದಲ್ಲಿ ಬೇರೆ ಕಡೆ ಎಕ್ಸ್ಟೆನ್ಶನ್ ಆಗಲಿಲ್ಲ ಮಹಾರಾಷ್ಟ್ರ ಐದು ಲಕ್ಷ ಎಕರೆ ಇದೆ ಕರ್ನಾಟಕದಲ್ಲಿ ಒಂದು ಎಂಬತ್ ಸಾವಿರ ಎಕರೆ ಇದೆ ಆಮೇಲೆ ಇನ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆಂಧ್ರಪ್ರದೇಶ ತಮಿಳ್ನಾಡು ತಮಿಳುನಾಡು ಕೇರಳದಲ್ಲಿ ಇಲ್ಲ ಇಲ್ಲ ಭರೋಸ್ ಇನ್ನು ನಾರ್ತ್ ಈಸ್ಟರ್ನಲ್ಲಿ ನಾರ್ತ್ ಈಸ್ಟ್ ಅವೆಲ್ಲ ಲೆಕ್ಕ ಹಿಡಿಯೋದಿಲ್ಲ ಮೊದಲೆಲ್ಲ ಉತ್ತರ ಪ್ರದೇಶ ಹರಿಯಾಣ ಮತ್ತ್ ಪಂಜಾಬಲ್ಲೂ ಒಂದ್ ಒಂದ್ ಸಾವಿರ ಎರಡ್ ಸಾವಿರ ಎಕರೆ ಇತ್ತು ಈಗ ಅದು ಎಷ್ಟಿದೆ ಅಂತನೂ ಗೊತ್ತಿಲ್ಲ ಅವ್ರ ಇಲ್ವೇ ಇಲ್ಲ ಹೆಚ್ಚು ಸೀನಲ್ಲಿ ಇಲ್ಲ ಹೌದು ಸೊ ಸರ್ ಮಹಾರಾಷ್ಟ್ರ ಇದೊಂದಕ್ಕಲ್ಲ ದಾಳಿಂಬೆಲಿ ನಂಬರ್ ಒನ್ ಕಬ್ಬಲ್ಲಿ ನಂಬರ್ ಒನ್ ದ್ರಾಕ್ಷಿಯಲ್ಲಿ ಅಂತೂ ಸಾಮಾವಿಕ ನಂಬರ್ ಒನ್ ಈ ತರ ಬಾಳೆ ಬಾಳೆನಲ್ಲಿ ಬಾಳೆ ನಂಬರ್ ಒನ್ ಸಪೋಟದಲ್ಲಿ ನಂಬರ್ ಒನ್ ಸಪೋಟೋ ಅವ್ರೆ ಓಕೆ ಸೊ ಹಾಗಾಗಿ ಅವ್ರು ಯಾವ್ದಕ್ಕೆ ಕೈ ಇಡ್ಲಿ ನಂಬರ್ ಒನ್ ಹಾರ್ಟಿಕಲ್ಚರ್ ಅಲ್ಲಿ ನಂಬರ್ ಒನ್ ಸ್ಟೇಟ್ ಸರ್ ಕಮಿಟ್ಮೆಂಟ್ ಇಲ್ಲ ಸರ್ ನಾವು ಕೆಲವೊಂದ್ರೆ ನಾವು ಇದೀವಿ ಕಾಳು ನಾವು ನಂಬರ್ ಒನ್ ಇದೀವಿ ಸೊ ಇಲ್ಲ ಅದ ಅವರ ಎಫಿಶಿಯನ್ಸಿ ಅವರ ಹಾರ್ಡ್ ವರ್ಕ್ ಅವರ ಇಂಟೆಲೆಕ್ಚುಯಲ್ ಎಬಿಲಿಟಿ ಅದರಲ್ಲಿ ನಾವು ಟು ರೆಸ್ಪೆಕ್ಟ್ ಇದೆ ಅಷ್ಟೇ ಅಥವಾ ಸರ್ ಕರ್ನಾಟಕದಲ್ಲೂ ಕೂಡ ದ್ರಾಕ್ಷಿ ದಾಳಿಂಬೆ ಏರಿಯಾ ಏನಾದ್ರು ಇದ್ರೆ ಮಹಾರಾಷ್ಟ್ರದ ಬಾರ್ಡರ್ ಇದ್ದಲ್ಲೇ ಮೇನ್ ಹೆಚ್ಚಾಗಿ ಎಲ್ಲಾ ಟೆಕ್ನಾಲಜಿ ಅಡಾಪ್ಟೇಷನ್ ಫಸ್ಟ್ ಇಂಟ್ರೊಡಕ್ಷನ್ ಹೊಸ ತಳಿ ಏನಿದ್ರು ಮಹಾರಾಷ್ಟ್ರ ಇನ್ಫ್ಲುಯೆನ್ಸ್ ಅಲ್ಲೇ ಅವರು ಹೇಳಿ ಮರಾಠಿಯಲ್ಲಿ ಮಾತಾಡೋರೇ ಅಲ್ಲಿ ಚಂದ ಮಹಾರಾಷ್ಟ್ರ ದ್ರಾಕ್ಷಿ ಬೆಳೆಗಾರ ಸಂಘದಲ್ಲಿ ಸುಮಾರು ನಾನೂರು ಜನ ಕರ್ನಾಟಕದವರ ಮೆಂಬರ್ಸ್ ಹೌದು ಅವರಿಗೆ ಅವಕಾಶ ಇದೆ ಆಗಿದ್ದು ಈಗ ಕೊಡಲ್ಲ ಹಿಂದೆ ಮಾಡುದು ಬಿಜಾಪುರ ಬೆಳಗಾವಿನಲ್ಲಿ ಇವರೆಲ್ಲ ಅಲ್ಲಿ ಮೆಂಬರ್ಸ್ ಹಾಗಾಗಿ ನೋಡಿ ಬೆಳಗಾವ್ ಬಿಜಾಪುರ ಬಾಗಲಕೋಟೆ ಅದೇ ರೇಂಜ್ ಅವರೇ ಅಷ್ಟು ಮಹಾರಾಷ್ಟ್ರದ ಇನ್ಫ್ಲುಯೆನ್ಸ್ ಅಲ್ಲಿ ರೈತರು ಕಲ್ಚರು ಕೂಡ ನಿಯರೆಸ್ಟ್ ಇದೆ ಸೊ ಹಾಗಾಗಿ ಒಟ್ಟಾರೆ ದ್ರಾಕ್ಷಿನಲ್ಲಿ ಈಗ ಏನಿದ್ರು ಗಟ್ಟಿ ಲೆಕ್ಕ ಎರಡೇ ಸ್ಟೇಟ್ ಹೌದೌದು ಮಹಾರಾಷ್ಟ್ರ ಈಗ ಸರ್ ನಾವು ಮಹಾರಾಷ್ಟ್ರದಲ್ಲಿ ಏರಿಯಾ ಈಗ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆಯಾ ಅಥವಾ ಸ್ಟ್ಯಾಗ್ನೆಂಟ್ ಆಗಿದೆಯಾ ಕಡಿಮೆ ಆಗ್ತಾ ಇದೆಯಾ ಮಹಾರಾಷ್ಟ್ರದಲ್ಲಿ ಕೋವಿಡ್ ಗಿಂತ ಮೊದಲು ಸುಮಾರು ಐದು ಪರ್ಸೆಂಟ್ ಮೂರರಿಂದ ಐದು ಪರ್ಸೆಂಟ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇತ್ತು ಜಾಸ್ತಿ ಆಗ್ತಾ ಇತ್ತು ರೀಪ್ಲಾಂಟಿಂಗ್ ಆಗ್ತಾಯಿತ್ತು ಕೆಲವೊಮ್ಮೆ ಹದಿನೆಂಟು ವರ್ಷಗಳ ನಂತರ ನಂತರಗಳ ಮತ್ತಾಗ್ತಾ ಐದು ಪರ್ಸೆಂಟ್ ಜಾಸ್ತಿ ಆಗ್ತಾ ಇತ್ತು ಈಗ ಅದು ಒಂದರಿಂದ ಎರಡು ಪರ್ಸೆಂಟ್ ಇದೆ ಕಡಿಮೆ ಅಂತೂ ಆಗ್ತಾ ಇಲ್ಲ ಕಡಿಮೆ ಆಗ್ತಾ ಇಲ್ಲ ಮತ್ತೆ ಈಗೆಲ್ಲ ಸರ್ ಇನ್ನೊಂದ್ರೆ ಏರಿಯಾ ಎಕ್ಸ್ಪಾನ್ಷನ್ ಕಿಂತ ಪ್ರೊಡಕ್ಟಿವಿಟಿ ಹೆಚ್ಚಾಗ್ತಾ ಇದೆ ಬಹಳ ಇಂಟೆನ್ಸಿವ್ ಕಲ್ಟಿವೇಶನ್ ಆಗಿ ಈಗ ಯಾಲಕ್ಕಿನಲ್ಲಿ ಆಗಿದೆ ಯಾಲಕ್ಕಿನಲ್ಲಿ ಏರಿಯಾ ಬಹಳ ಕಡಿಮೆ ಆಯ್ತು ಬಟ್ ಪ್ರೊಡಕ್ಷನ್ ಫೈವ್ ಟೈಮ್ಸ್ ಟೆನ್ ಟೈಮ್ಸ್ ಹೆಚ್ಚಾಯ್ತು ಅಂದ್ರೆ ಇಂಟೆನ್ಸಿವ್ ಆಗಿ ಮಾಡಿ ಇಷ್ಟೇ ಜಾಗದಲ್ಲಿ ಹೆಚ್ಚಿಗೆ ಬೆಳಿತಾರೆ ಕರ್ನಾಟಕದಲ್ಲಿ ಆ ಕಾಲದಲ್ಲಿ ನಮ್ಮಲ್ಲಿ ಏನು ಬ್ಯಾಂಗ್ಳೂರ್ ಬೆಳಿತಾ ಇದ್ರು ಅದೇ ಟೈಮಲ್ಲಿ ಪುಣ್ಯದಲ್ಲಿ ಸ್ಟೇಷನ್ ಅಂತ ಇತ್ತು ಪುಣ್ಯದಲ್ಲಿ ಗಣೇಶ್ ಅಂತ ಹೇಳಿ ಅಲ್ಲಿಂದ ಕಾಲಿ ಸಾಹೇಬಿ ಚಿಮಾ ಸಾಹೇಬಿ ಸೆಲೆಕ್ಷನ್ ಸೆವೆನ್ ಅಂತ ಕೆಲವು ಸೀಡೆ ಸೀಡೆಡ್ ಬೀಜ ಬೀಜ ಹಿತಾ ತಳಿಗಳೇ ಆ ಕಾಲದಲ್ಲಿ ಎಲ್ಲ ದ್ರಾಕ್ಷಿಲಿ ಬೀಜ ಇತ್ತು ಸೊ ಅದನ್ನ ಸುತ್ತಮುತ್ತ ಎಕ್ರೆಯಲ್ಲಿ ಬೆಳಿತಾ ಇದ್ರು ಹೇಳ್ತಾ ಇರೋದು ಅರವತ್ ವರ್ಷಗಳ ಹಿಂದೆ ಸ್ವಲ್ಪ ಜನ ರೈತರು ಬೆಳಿತಾ ಇದ್ರು ಅಲ್ಲಿಂದ ಆಚೆಗೆ ಯಾವಾಗ ನಿಂದ ಸೀಡ್ಲೆ ಥಾಮ್ಸನ್ ಸೀಡ್ಲೆಸ್ ಸುಮಾರು ಫಸ್ಟ್ ಹೌದು ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ಬಂತು ಸರ್ ಅದು ಅದನ್ನ ಸಾಂಗ್ಲಿ ವಿಭಾಗಕ್ಕೆ ತಗೊಂಬಂದ್ರು ರೈತರು ಕೆಲವು ಜನ ಅಲ್ಲಿ ಬೆಳವಣಿಗೆ ಆಗಿ ಅದರ ಒಂದು ರಿಸಲ್ಟ್ಗಳು ನೋಡಿದ್ಮೇಲೆ ಬಾಡ್ರಿಂಗ್ ನೀವು ಹೇಳಿದಾಗೆ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಏನಿದೆ ಇಂದ ಹಾರ್ಡ್ಲಿ ಹದಿನೆಂಟು ಕಿಲೋಮೀಟರ್ ಸೊ ಹಾಗಾಗಿ ಅಲ್ಲಿ ಶೇಡ್ ಬಾಳದಿಂದ ಹಿಡ್ಕೊಂಡು ಆಮೇಲೆ ಸಿರುಗುಪ್ಪಿ ಅಥಣಿ ಈ ವಿಭಾಗದಲ್ಲಿ ಥಾಮ್ಸನ್ ಸ್ವೀಟ್ ಡಸ್ ಬೆಳಿಲಿಕ್ಕೆ ಪ್ರಾರಂಭ ಮಾಡೋದು ಹಾಗೆ ಅದು ಬಿಜಾಪುರ ಇತ್ತೀಚಿಗೆ ಬಾಗಲಕೋಟೆ ಬೆಳಗಾವಿ ಡಿಸ್ಟ್ರಿಕ್ಟ್ ಯಥೇಚ್ಛವಾಗಿ ಬೆಳಿಲಿಕ್ಕೆ ಬಂತು ಸೊ ಅಲ್ಲಿಗೆ ಇದರಲ್ಲಿ ಕಲರ್ಡ್ ಗ್ರೇಪ್ಸ್ ಇಂದ ಬೀಜ ಇದ್ದ ಗ್ರೇಪ್ಸ್ ಇಂದ ಶುರುವಾಗಿದ್ದು ಈಗ ಮುಂದೆ ಇಂಪ್ರೂವ್ಮೆಂಟ್ ಆಗಿ ದಕ್ಷಿಣಕ್ಕೆ ಯಾವಾಗ ಬಂತ ನಮ್ಮ ಬೆಂಗಳೂರು ಸುತ್ತಮುತ್ತಕ್ಕೆ ಹೌದು ಇದು ಬೆಂಗಳೂರು ಮೊದಲಿಂದ ಇತ್ತ ನೂರ ನೂರು ವರ್ಷದ ಮೇಲೆ ಆಗಿದೆ ಅದ್ರ ರೆಕಾರ್ಡೇ ಇಲ್ಲ ಎಲ್ಲಿಂದ ಬಂತು ಸಿ ಇದು ಡಿಸ್ಟಿಂಕ್ ವೆರೈಟಿ ಇದು ಬ್ಯಾಂಗ್ಳೂರ್ ಬ್ಲೂ ಅಂತ ಹೇಳಿ ಬೆಂಗಳೂರು ಸುತ್ತಮುತ್ತ ಬಿಟ್ಟು ಇಂಡಿಯಾದಲ್ಲಿ ಇನ್ನೆಲ್ಲೂ ಬೆಳೀತಾ ಇಲ್ಲ ಎಲ್ಲೂ ಇಲ್ಲ ಸೊ ಅದಕ್ಕಾಗಿ ಹೆಸರು ಬೆಂಗಳೂರು ಬ್ಯಾಂಗ್ಳೂರ್ ಬ್ಲೂ ಅಂತ ಬಿತ್ತು ಅದು ಲಿಬ್ರಸ್ಕಾ ಟೈಪ್ ಅಂತಾರೆ ಲೂಸ್ ಸ್ಕಿನ್ ಇರ್ತದೆ ಇಟ್ ಫಾಕ್ಸಿ ಫ್ಲೇವರ್ ಅಂತಾರೆ ಅರೋಮಾ ಬೇರೆ ಟೈಪ್ ಇರುತ್ತೆ ತರ ಇರ್ತದೆ ಒಳ್ಳೆ ಸ್ವಲ್ಪ ರೋಗಗಳು ಕಡಿಮೆ ಇದು ಹೈಲಿ ಫ್ರೂಟ್ಫುಲ್ ಬಡ್ಸ್ ಆರ್ ಫ್ರೂಟ್ಫುಲ್ ವರ್ಷಕ್ಕೆ ಎರಡು ಬೆಳೆ ತಗೋತಾರೆ ಏನಪ್ಪಾ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಟೇಬಲ್ ವೆರೈಟಿ ಮೇನ್ಲಿ ಫಾರ್ ಜೂಸ್ ಜ್ಯೂಸ್ ನಮ್ಮಲ್ಲಿ ಕರ್ನಾಟಕ ಬೆಂಗಳೂರಿನಲ್ಲಿ ಬೆಳೆದ್ರು ಸಹ ನೀವು ನೋಡಿರ್ಬೋದು ಎಷ್ಟು ಮಾರಾಟ ಆಗುತ್ತೆ ಬೆಂಗಳೂರಿನಲ್ಲಿ ಭಾಳ ಕಡಿಮೆ ಯಾರು ತಿನ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಹದಿನೈದಿಂದ ಹದಿನಾರು ಪರ್ಸೆಂಟ್ ಮ್ಯಾಕ್ಸಿಮಮ್ ಟಿ ಎಸ್ ಎಸ್ ಸೊ ಹುಳಿ ಇರುತ್ತೆ ಅಂತ ಹೇಳಿ ಅದು ತಮಿಳುನಾಡು ಮತ್ತು ಕೇರಳ ಮೇನ್ಲಿ ಕೇರಳ ಮಾರ್ಕೆಟ್ ನಮ್ಗೆ ಯಾಕಂದ್ರೆ ಅವರು ಕೇರಳದಲ್ಲಿ ಫ್ರೆಶ್ ಫ್ರೂಟ್ ಜ್ಯೂಸ್ ಅನ್ನೇ ಜಾಸ್ತಿ ಕುಡಿಯೋದು ಹಾಗಾಗಿ ಅವರು ಅಲ್ಲಿಗೆ ಹೋಗುತ್ತೆ ಬೆಂಗಳೂರು ಗೊತ್ತಿಲ್ಲ ಇಲ್ಲ ಸರ್ ಇದ್ರ ಬಗ್ಗೆ ಇಲ್ಲ ಯಾರು ತಂದ್ರು ಯಾವಾಗ್ ತಂದ್ರು ಅನ್ನೋದೇ ರೆಕಾರ್ಡ್ ಇಲ್ಲ ನೂರು ವರ್ಷಗಳಿಗಿಂತ ದಾಟಿದೆ ಬೆಂಗಳೂರು ಇತ್ತು ಅದಕ್ಕಿಂತ ಮೊದಲು ಗೋಪಾಲ್ ತಂದಿದ್ದ ಅನಬಶಾಹಿಶಾ ಅರವತ್ತೈದು ವರ್ಷ ಹಿಂದೆ ಸೊ ಹಾಗಾಗಿ ಈಗ ಕರ್ನಾಟಕದಲ್ಲಿ ಬೆಳೆ ಹೆಚ್ಚಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಸರ್ ಬಿಜಾಪುರ್ ನೋಡಿ ಈಗ ಹೊಸ ವಿಭಾಗಗಳು ಅಂದ್ರೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಬಿಜಾಪುರಲ್ಲೂ ಜಾಸ್ತಿ ಆಗ್ತಾ ಇದೆ ಮತ್ತೆ ಈಗ ಜಮಖಂಡಿ ಈ ವಿಭಾಗದಲ್ಲಿ ಮೊದಲು ಕಡಿಮೆ ಇತ್ತು ಈಗ ಅಲ್ಲೆಲ್ಲ ಜಾಸ್ತಿ ಆಗ್ತಾ ಇದೆ ಬೆಳಗಾವಿ ಡಿಸ್ಟ್ರಿಕ್ನಲ್ಲೂ ಜಾಸ್ತಿ ಆಗ್ತಾ ಇದೆ ಅಥಣಿ ವಿಭಾಗದಲ್ಲೂ ಜಾಸ್ತಿ ಆಗ್ತಾ ಇದೆ ಹೋದ ವರ್ಷ ಮತ್ ಮಳೆ ಅಂತೂ ಇನ್ನೂ ಈ ವರ್ಷ ಪ್ಲಾಂಟಿಂಗ್ ಜಾಸ್ತಿ ಆಗಿದೆ ನೀರಿಗೆ ನೀರು ಈಗ ನೀರಿ ಬೇರೆ ಬೇರೆ ಸಿಸ್ಟಮ್ಗಳು ಬಂದಿದೆ ಇದ್ರ ಬೋರ್ವೆಲ್ ಒಂದೇ ನಂಬ ಬದಲಿಗೆ ಈಗ ಕೃಷಿ ಹೊಂಡೆಗಳು ಎಕರೆಗಿಟ್ಲ ಕೃಷಿ ಫಾರ್ಮ್ ಪಾಂಡನ್ನು ಮಾಡಿ ಅಲ್ಲಿ ಹಾಕೊಂಡು ಎಷ್ಟು ಬೇಕಷ್ಟು ನೀರು ಈ ಜೀರೋ ಇ ಸಿ ನೀರನ್ನು ಹಿಡಿದಿಟ್ಕೊಂಡು ವ್ಯವಸ್ಥಿತವಾಗಿ ಮಾಡುವಂತ ಟೆಕ್ನಿಕ್ ಶುರುವಾಗಿದೆ ಅದು ಬಹುಶಃ ಎಲ್ಲ ಬೆಳೆಗಳು ನಾನು ಬರೀ ದ್ರಾಕ್ಷಿ ಅಂತಲ್ಲ ಇವನ್ ನಲ್ಲಿ ಬೆಂಗಳೂರು ಸುತ್ತ ಅದೊಂದು ದೊಡ್ಡ ಅವಕಾಶವನ್ನು ತೆರೆದಿದೆ ಸರಿ ನೀವು ಇದು ಸಾಂಪ್ರದಾಯಿಕ ಜಿಲ್ಲೆಗಳಾಯ್ತು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಈಗ ಯಾವ್ಯಾವ ಜಿಲ್ಲೆಲ್ಲಿದೆ ಬೆಳಗಾವಿ ಇದೆ ಬಿಜಾಪುರ ಇದೆ ಬಾಗಲಕೋಟೆ ಇದೆ ಆಮೇಲೆ ಕೊಪ್ಪಳ ಕೊಪ್ಪಳದಲ್ಲಿದೆ ಸ್ವಾಭಾವಿಕ ಬಳ್ಳಾರಿ ಬಳ್ಳಾರಿ ಸ್ವಲ್ಪ ಇದೆ ಸ್ವಲ್ಪ ಇದೆ ಬೆಂಗಳೂರು ಚಿಕ್ಕಬಳ್ಳಾಪುರ ಉತ್ತರದಲ್ಲಿ ಅಷ್ಟೇ ಜಿಲ್ಲೆ ಅಷ್ಟೇ ಮತ್ತೆ ಧಾರವಾಡಕ್ಕೆ ಎಲ್ಲ ಇಲ್ಲ ಇಲ್ಲ ಧಾರವಾಡದಲ್ಲಿ ಧಾರವಾಡದಲ್ಲಿ ಇಲ್ಲ ಧಾರವಾಡ ಇನ್ನು ಹಾವೇರಿ ಮಧ್ಯ ಕರ್ನಾಟಕಕ್ಕಂತ ಬಹಳ ಕಡಿಮೆ ಬಹಳ ಕಡಿಮೆ ಯಾರೋ ಒಬ್ಬಿಬ್ರು ಆಗ್ತಿರ್ತಾರೆ ಅಷ್ಟೇ ಆಮೇಲೆ ದಕ್ಷಿಣಕ್ಕೆ ಬಂದ್ರೆ ಬೆಂಗಳೂರು ಗ್ರಾಮೀಣ ಗ್ರಾಮಾಂತರ ಬೆಂಗಳೂರು ಅರ್ಬನ್ ನಲ್ಲೂ ಇದೆ ಸ್ವಲ್ಪ ಅರ್ಬನ್ ನಲ್ಲಿ ಇದೆ ಹಾ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರ ಬಳ್ಳಾಪುರ ಸ್ವಾಭಾವಿಕ ದೊಡ್ಡ ಬಳ್ಳಾಪುರ ಸ್ವಲ್ಪ ಹಾ ಓ ಅಷ್ಟೇ ಅದಿಷ್ಟು ಒಂದ್ ಸಣ್ಣ ಪಾಕೆಟ್ ಪಾಕೆಟ್ಸ್ ನಿಮ್ಮ ಇದರಿಂದ ಐ ಎಚ್ ಆರ್ ಇಂದ ಕೂಗಳತೆ ಒಂದು ಸರ್ಕಲ್ ಅಲ್ಲಿ ಇದ್ದಂಗೆ ಹ್ಮ್ ಮತ್ತೆ ಇನ್ನು ಮೈಸೂರು ಈ ಅಲ್ಲಿ ಇಲ್ಲ ನಾವು ಕಾರಣಗಳನ್ನ ಆಮೇಲೆ ನೋಡೋಣ ಸೊ ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತೀನಿ ಆಮೇಲೆ ಸರ್ ಇನ್ನೊಂದು ಈಗ ಸಂದರ್ಭ ಸಿಕ್ಕಾಗ ಕೇಳ್ತೀನಿ ದ್ರಾಕ್ಷಿನಲ್ಲಿ ಮುಖ್ಯವಾಗಿ ಒಂದು ಟೇಬಲ್ ವೆರೈಟಿ ಒಂದು ಜ್ಯೂಸು ಇನ್ನೊಂದು ವೈನ್ ವೆರೈಟಿ ವೈನ್ ವೆರೈಟಿ ಪಾಪ್ಯುಲರ್ ಆಗಿದೆಯಾ ಎಸ್ಟಾಬ್ಲಿಷ್ ಆಗಿದೆಯಾ ಹೋಯ್ತಾ ಹೇಗಿದೆ ನೋಡಿ ವೈನ್ ವೆರೈಟಿ ಅದರದೇ ಒಂದು ಇದೇ ಮಾಡ್ಬೋದು ಯಾಕೆಂತ ಹೇಳಿದ್ರೆ ವೈನ್ ವೆರೈಟಿ ಬೆಳೆಯೋದ್ರಲ್ಲಿ ಏನು ತೊಂದರೆ ಇಲ್ಲ ಬಹಳ ಚೆನ್ನಾಗಿ ಬೆಳೆದಿದೀವಿ ಈಗಲೂ ಬೆಳಿತಾ ಇದ್ದಾರೆ ಸುಮಾರು ನಾಸಿಕ್ ನಲ್ಲೇ ವೈನರಿ ಪ್ರಾರಂಭ ಆಯ್ತು ಒಂದು ಹದಿನೈದು ವರ್ಷಗಳಿಂದ ಈಗ ಸುಮಾರು ಏಳು ವೈನರಿಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದರಲ್ಲಿ ಹೌದು ಸುಲಾ ವೈನರಿ ವೈನ್ ಸೇನ್ ಇದೆಯಲ್ಲ ಬಹುಮಟ್ಟದ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದಾರೆ ಅವರು ಇಲ್ಲಿ ಚನ್ನಪಟ್ಟಣದ ಹತ್ರ ಒಂದು ವೈನರಿ ಹಾಕಿದಾರೆ ಅವರು ಚೆನ್ನಾಗಿ ಕರ್ನಾಟಕದ ಸುಲಾ ಇಸ್ ಬಿಗೇಸ್ಟ್ ಪ್ರೊಡ್ಯೂಸರ್ ಅವರು ಸುಲಾ ಈಗ ಏನಾದ್ರು ಬೆಳೆಯೋ ದ್ರಾಕ್ಷಿ ವೈನ್ ವೆರೈಟೀಸ್ ಬೆಳೆಯೋದ್ರಲ್ಲಿ ಏನೇನು ತೊಂದರೆ ಇಲ್ಲ ಬಹಳ ಸುಲಭ ಬೆಳೆದಿದ್ವಿ ನಾವು ಇಲ್ಲಿ ಗ್ರೋವರ್ ಎಕ್ಸಾಂಪಲ್ ಬೆಂಗಳೂರು ಹತ್ರ ನೂರ ಹತ್ತ ಎಕರೆಯಲ್ಲಿ ಬೆಳಿತಾ ಇದ್ದಾರೆ ಅವರು ಇಲ್ಲೇ ಬೆಂಗಳೂರಿನಲ್ಲೇ ಕ್ರಶ್ ಮಾಡಿ ವೈನ್ ಮಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರದ ಹತ್ರ ಪ್ರಾಬ್ಲಮ್ ಬಂದಿರೋದು ಮಾರ್ಕೆಟಿಂಗ್ ನಲ್ಲಿ ವೈನ್ ಮಾರ್ಕೆಟಿಂಗ್ ಅಲ್ಲಿ ಹಾಗಾಗಿ ಸ್ಟಾಗ್ನೆಂಟ್ ಆಗ್ತದೆ ಗೋಸ್ ಗೋಸ್ಟು ಎಮ್ ಎಸ್ ಐ ಇಲ್ಲ ಅದ ಅಲ್ಲಿ ಏನಾಗ್ತದೆ ಅಲ್ಲಿ ಈ ಒಂದು ಅದು ಸ್ಪಿರಿಟ್ ಅಲ್ಲ ಇಟ್ಸ್ ಎ ವೈನ್ ಇಸ್ ಎ ಡಿಫ್ರೆಂಟ್ ಡ್ರಿಂಕ್ ಅಂತ ಹೇಳಿ ಇದು ಮಾಡಿದ್ರು ಸಹ ವೈನ್ ಬೋರ್ಡ್ನವರು ಎಲ್ಲೋ ಒಂದ್ ಕಡೆ ಸ್ವಲ್ಪ ತೊಂದರೆ ಇದೆ ಅದರಲ್ಲಿ ಯಾಕಂದ್ರೆ ಸ್ಪಿರಿಟ್ ಲಾಬಿ ಸ್ಟ್ರಾಂಗ್ ಇರುತ್ತೆ ಸ್ವಲ್ಪ ಸೊ ಹಾಗಾಗಿ ಅದು ಕಾಂಪಿಟೇಷನ್ ಮತ್ತೀಗ ಜನರ ಮೆಂಟಾಲಿಟಿನ ಹಾಗೆ ಇದೆ ಸರ್ ನೀವು ಏನೇ ಇದು ಇದು ಇದೆಲ್ಲ ಆಲ್ಕೋಹಾಲ್ ಇಲ್ಲ ಏನೇ ಕಥೆ ಹೇಳಿದ್ರು ಈ ಸಾಂಪ್ರದಾಯಿಕ ಮನೇಲಿ ವೈನ್ ಕುಡಿತಾನಂದ್ರೆ ಅವನು ಅಲ್ಲ ಕುಡಕ್ನೆ ಮೈಂಡ್ ಸೆಟ್ ಏನಿದೆ ನೋಡಿ ಅದ್ರಲ್ಲಿ ಇರೋದೇ ಹಾರ್ಡ್ಲಿ ಐದರಿಂದ ಏಳು ಪರ್ಸೆಂಟ್ ಆಲ್ಕೋಹಾಲ್ ವೈನ್ ಕುಡಿತಾನಂದ್ರು ಅದು ಆ ಕಾರಣಕ್ಕಾಗಿ ಅದು ನೀವೇನೇ ಇದನ್ನ ಹೇಳಿದ್ರು ಕೂಡ ಓಪನ್ ಆಗಿ ಅಕ್ಸೆಪ್ಟ್ ಆಗೋದಿಲ್ಲ ಈಗಾಗಲೇ ಕುಡಿಯೋರು ಕುಡಿತಾರೆ ಬಿಟ್ರೆ ಇನ್ನೋ ಬೇರೆ ಜ್ಯೂಸ್ ಅನ್ನು ಕೊಟ್ಟಂಗೆ ಇಟ್ರೆ ಇದಕ್ಕೆ ಮುಖ್ಯವಾಗಿ ಲಿಂಕ್ ನಮಗೆ ಸಿಕ್ಕಿದ್ದು ಅಂದ್ರೆ ಐ ಟಿ ಇಂಡಸ್ಟ್ರಿಯಿಂದ ಯಾಕಂದ್ರೆ ಇವರೇ ತಾನೇ ಬಹಳಷ್ಟು ಹೊರಗಡೆ ಓಡೋದು ದೇ ಮೇಡ್ ವರ್ಲ್ಡ್ ಸ್ಮಾಲ್ ಓಡಾಡಿದ್ರು ಪ್ರಪಂಚದಾದ್ಯಂತ ಅಲ್ಲಿ ಅಲ್ಲಿ ವೈನ್ಗಳ ಒಂದು ಏನು ಪಾಪ್ಯುಲಾರಿಟಿ ಎಲ್ಲ ನೋಡಿ ಬಂದ ಮೇಲೆ ಹೆಲ್ತಿ ಡ್ರಿಂಕ್ ಎಲ್ಲರೂ ತೊಗೊಳ್ತಾರೆ ಇಟ್ಸ್ ನಾಟ್ ಇದು ಅಂತ ಇಲ್ಲಿ ಬಂದ ಮೇಲೆ ಅವರು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನಾವು ಆಮೇಲೆ ಬೇರೆ ಕಡೆ ಫ್ರೆಂಚ್ ಇವರೆಲ್ಲ ಏನಂತ ತಿಳ್ಕೊಂಡಿದ್ರು ಬೆಂಗ್ಳೂರು ಇಂಡಿಯಾದಲ್ಲಿ ಎಲ್ಲಿಂದ ವೈನ್ ಮಾಡ್ಲಿಕ್ಕೆ ಆಗುತ್ತೆ ಇಟ್ಸ್ ಎ ಟ್ರಾಫಿಗಳು ಟ್ರಾಪಿಕಲ್ ಕಂಡು ಬಟ್ ಆಸ್ಟ್ರೇಲಿಯಾದವರು ಯಾವಾಗ ವೈನ್ ಮಾಡಿ ಪ್ರಪಂಚದಾದ್ಯಂತ ಇವತ್ತು ಕಳಿಸ್ತಾ ಇದ್ದಾರೋ ಅದಾದ್ಮೇಲೆ ನಮ್ಮ ವೈನ್ಗೂ ಸಹ ಬೇಡಿಕೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು

ಬಹಳ ಲಿಮಿಟೆಡ್ ಟು ಸರ್ಟನ್ ಪಾಕೆಟ್ಸ್ ಫಾರ್ಮರ್ಸ್ ಹೊರತು ಲಾರ್ಜ್ ಸ್ಕೇಲ್ ನಲ್ಲಿ ಇದು ಆ ಮಟ್ಟಕ್ಕೆ ಬರಲಿಲ್ಲ ವೀಕ್ಷಕರ ಇಷ್ಟೊತ್ತು ನಮ್ಮ ದ್ರಾಕ್ಷಿ ಕುರಿತಾದಂತಹ ಚರ್ಚೆಯನ್ನು ಕೇಳಿದ್ರೆ ಇದೊಂಥರ ವಾರ್ಮ್ ಅಪ್ ಎಪಿಸೋಡ್ ನಮ್ಮ ಡಾಕ್ಟರ್ ಪ್ರಕಾಶ್ ಸರ್ ಕೂಡ ನಮ್ಮ ವಾಹಿನಿಗೆ ಮತ್ತೆ ನಿಮಗೆ ಹೊಸ ಪರಿಚಯ ನಮ್ಮ ಕಾಯಂ ವೀಕ್ಷಕರಿಗೆ ಅವರು ಈಗಾಗಲೇ ಸಾಕಷ್ಟು ರೈತರ ಜೊತೆಗೆ ಆ ದ್ರಾಕ್ಷಿ ಬೆಳೆಗಾರರ ಬಳಗದಲ್ಲಿ ಗೊತ್ತು ನಮಗೆ ನಿಮಗೆ ಅವರು ಸಿಕ್ಕಿರಲಿಲ್ಲ ಅಷ್ಟೇ ಹಾಗಾಗಿ ಇದನ್ನು ನಾವು ದ್ರಾಕ್ಷಿ ಎಲ್ಲಿಂದ ಬಂತು ಯಾಕೆ ಬಂತು ಹೇಗೆ ಬಂತು ಹೇಳೋ ಮಟ್ಟಕ್ಕೆ ಒಂದು ಮಟ್ಟಕ್ಕೆ ನಾವು ಚರ್ಚೆಯನ್ನು ಶುರು ಮಾಡಿದ್ವಿ ಇದು ಇನ್ನೂ ನಿಮಗೆ ಗೊತ್ತು ಈ ಸರಣಿಯಲ್ಲಿ ನಾವು ಕೊನೆಗೆ ಅದನ್ನ ಎಕ್ಸ್ಪೋರ್ಟ್ ಮಾಡಿ ಅಥವಾ ಪ್ರೊಸೆಸಿಂಗ್ ಮಾಡಿ ಮಾಡಿ ಮುಗಿಸೋದಕ್ಕೆ ಇದು ಒಂದು ದೊಡ್ಡ ಸರಣಿ ಆಗುತ್ತೆ ನಾವಿಲ್ಲಿ ಪ್ಯಾರಲಿಂಗ್ ಫೀಲ್ಡಲ್ಲೂ ಕೂಡ ಮಾಡ್ತಾ ಇದ್ದೀವಿ ಮತ್ತು ಸ್ಟುಡಿಯೋದಲ್ಲೂ ಕೂಡ ಮಾಡ್ತಾ ಇದ್ವಿ ನಿಮ್ಗೆ ಗೊತ್ತು ನಾವು ಯಾವುದೇ ಈ ಥರದ್ದು ಮಾಡಿದಾಗ ಅದರ ಯಾವುದೇ ಮಾಹಿತಿ ಬಿಟ್ಟು ಹೋಗಬಾರ್ದು ಹೇಳೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ನಿಮಗೆ ಕೂಡ ಇದೊಂದು ದ್ರಾಕ್ಷಿ ಬಗ್ಗೆ ಒಂದು ಒಂದು ಕಲ್ಪನೆಯನ್ನು ಸ್ಥೂಲವಾದ ಕಲ್ಪನೆಯನ್ನು ಕೊಟ್ಟು ಅಂತ ಅಂದ್ಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಕ್ಕೆ ನಮಗೆ ನಿಮಗೆ ಈ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಒಪ್ಕೊಂಡಿರೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಡಾಕ್ಟರ್ ಪ್ರಕಾಶ್ ಸರಿಗೆ ನಮಸ್ಕಾರವನ್ನು ಹೇಳಕ್ಕೆ ನಮಸ್ಕಾರ ಮಾಡ್ತೀವಿ ವೀಕ್ಷಕರೇ ನಿಮಗೂ ಕೂಡ ಈ ಸರಣಿ ಪ್ರಯೋಜನಕ್ಕೆ ಬರುತ್ತೆ ಅಂತ ಹೇಳ್ತೀರಿ ಈಗ ಎಲ್ಲರಿಗೆ ನಿಮ್ಗೆ ಕ್ವಶನ್ ಇರ್ಬೋದು ನಮ್ಮೂರಿನಲ್ಲಿ ಮಾಡ್ಬೋದಾ ಅದೆಲ್ಲದಕ್ಕೂ ಮುಂದಿನ ಹಂತದಲ್ಲಿ ಮುಂದಿನ ಕಂತುಗಳಲ್ಲಿ ನಾವು ಉತ್ತರ ಕೊಡ್ತಾ ಹೋಗ್ತೀವಿ ಮುಂದಿನ ದ್ರಾಕ್ಷಿಯ ಕಾರ್ಯಕ್ರಮದ ಕಂತಲ್ಲಿ ಮತ್ತೆ ಭೇಟಿಯಾಗಣ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ